इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय जयति हरिरतिञ्जः सर्वदेवैकवन्द्यः परमगुरुरभीष्टावाप्तिदस्सज्जनाना निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानवो नः यस्माद्ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदं वरे यद्वचश्चन्द्रिका स्वान्तसन्तापं विनिकृन्दति वाणिते करवाण्यम्बा चरणौ हृदि सर्वदा मद्वाक्यसरणिर्भूयात् श्रीमदाचार्यभावना हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोतुं वीरे चेतोऽभिमानिनः यूयं सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामधुत्स्मृतः चिन्तामणिस्तु व्यासार्यः मुनित्रयमुदाहृतम् वातिराजगुरून् वन्दे प्रभूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः हरिः नो धत्ते जडतां न भङ्गमयते नीचस्थलं नेहते स्खालित्यं न च याति नैति कृशतां क्षोभं क्वचिन्नाञ्चते मानं नोच्छति नो जहाति च पदं व्यर्थं न कोपूयते कल्येयं जयतीर्थकोविदवच कल्लोलिनी सेव्यतां इवत्तिन दिवस परमपूज्यरादंतः ಇಡೀ ನಮ್ಮ ಶಾಸ್ತ್ರ ಪ್ರಪಂಚಕ್ಕೇನೆ ವೈಷ್ಣವ ಶಾಸ್ತ್ರದ ಇತಿಹಾಸಕ್ಕೇನೆ ಅತ್ಯಂತ ಭೂಷಣಪ್ರಾಯರಾದಂತಹ ಶ್ರೀ ಜಯತೀರ್ಥರ ಶ್ರೀ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ ಶ್ರೀ ಜಯತೀರ್ಥರು ಅಂತ ಹೇಳಿದರೆ ಶ್ರೀಮನ್ ಮಧ್ವಾಚಾರ್ಯರ ಅನಂತರದ ಅದ್ಭುತ ಗ್ರಂಥಕಾರರು ಶ್ರೀ ಜಯತೀರ್ಥರು ಶ್ರೀಮದ್ ಆಚಾರ್ಯರ ಹಿರಿಮೆಯನ್ನು ಎಷ್ಟು ನಮ್ಮ ಶಾಸ್ತ್ರಗಳು ಕೊಂಡಾಡಿದೆ ಅವರು ಸರ್ವಜ್ಞರು ಪೂರ್ಣಪ್ರಜ್ಞರು ಪೂರ್ಣಬೋಧರು ಇದೆಲ್ಲ ಅವರ ಮಹಿಮೆ ಅಂಥವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಅವರ ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ರಚನೆ ಮಾಡಿದಂತಹ ವಿಭೂತಿ ಪುರುಷರು ಶ್ರೀ ಜಯತೀರ್ಥರು ಅವರ ಕಾಲ 1365 1388 23 ವರ್ಷಗಳ ಕಾಲ ಪೀಠದಲ್ಲಿ ಇದ್ದರು ಅವರ ಒಟ್ಟು ಜೀವನ ಇದ್ದಿದ್ದು ಬಹಳ ಕಡಿಮೆ ಬರೀ 50 ವರ್ಷಗಳ ಕಾಲ ಜಯತೀರ್ಥರಿದ್ದೀವಿ ಅವರ ಗ್ರಂಥಗಳು ಸಾವಿರ ವರ್ಷಗಳ ಕಾಲ ಇದೆ ಅವರ ಜೀವನ ಸಂಕ್ಷಿಪ್ತವಾದ ಅವರ ಸಾಧನೆ ಮಾತ್ರ ಬಹಳ ಅದ್ಭುತವಾದ ಸಾಧನೆ 50 ವರ್ಷದಲ್ಲೂ ಕೂಡ ಮೊದಲು 20 ವರ್ಷ ಅವರು ಶಾಸ್ತ್ರ ಪ್ರವೇಶ ಮಾಡಿದವರೇ ಅಲ್ಲ ಮೊದಲು 20 ವರ್ಷ ದೂರ ಶಾಸ್ತ್ರದಿಂದ ದೂರ ಇದ್ದವರು ಅದಕ್ಕೆ ಕಾರಣ ಅವರು ಹುಟ್ಟಿದ ಪರಿಸರದಲ್ಲಿ ಅವರ ತಂದೆ ಒಬ್ಬ ಆ ಪ್ರಾಂತದ ಪಾಳೆಗಾರರಾಗಿದ್ದವರು ಆ ದೇಶಪಾಂಡೆ ಮನೆತನ ಅಂತ ಹೆಸರು ಬ್ರಾಹ್ಮಣರು ಆಪತ್ಕಾಲದಲ್ಲಿ ಬೇರೆ ವೃತ್ತಿಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರ ಆಪತ್ಕಾಲದಲ್ಲಿ ಅವರು ಆ ವೃತ್ತಿಗಳಲ್ಲಿ ರಾಜರಾಗೋದು ಗೋಗಳನ್ನು ಸಾಕೋದು ಚಿನ್ವಾರರಾಗೋದು ಮೊದಲಾದ ಅನೇಕ ರೀತಿಯಾದಂಥ ಒಂದು ಪದ್ಧತಿಗಳಿವೆ ಪುರಂದರದಾಸರ ಹಿಂದೆನವರು ಚಿನ್ವಾರರಾಗಿದ್ದರು ಆಮೇಲೆ ಪುರಂದರದಾಸರಾಗಿ ಬಂದಿದ್ದರು ಇವರು ದಾಸ ಸಾಹಿತ್ಯದವರಾದರೆ ವ್ಯಾಸ ಸಾಹಿತ್ಯದಲ್ಲಿ ಯಾದವಾರ್ಯರು ಯದುಪತ್ಯಾಚಾರ್ಯರು ಅವರು ಕೂಡ ದೊಡ್ಡ ವಿದ್ವಾಂಸರಾಗಿದ್ದು ಚಿನ್ವಾರ ವೃತ್ತಿಯಲ್ಲಿದ್ದವರು ಆಮೇಲೆ ಈ ಕಡೆಗೆ ಬಂದರು ಇವರು ರಾಜವೃತ್ತಿಯಲ್ಲಿದ್ದವರ ಶಾಲೆಗೆ ಸೇರಿದ್ದು ಜಯತೀರ್ಥರ ಹಿಂದಿನವರೆಲ್ಲ ದೇಶಪಾಂಡೆ ಮನೆತನ ಧೋಂಡೋ ಮನೆತನ ಅಂತ ಹೆಸರು ಅವರ ತಂದೆ ತಾಯಿಗಳು ಶಾಸ್ತ್ರಕ್ಕೆ ಸಂಬಂಧಪಟ್ಟವರೇ ಅಲ್ಲ ತೀರ ಲೌಕಿಕದಲ್ಲಿದ್ದವರಷ್ಟೇ ಜೊತೆಗೆ ಆ ಲೌಕಿಕದಲ್ಲೂ ಅತಿಲೌಕಿಕ ಶಸ್ತ್ರಾಸ್ತ್ರ ಹಿಡಿದು ರಾಜಕೀಯ ಸೇರಿಬಿಟ್ರೆ ಪೂರ್ತಿ ಲೌಕಿಕ ವಿರುದ್ಧ ಆಗೋ ಹಾಗೆ ಅವರಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಹುಟ್ಟಿದ ಮಕ್ಕಳು ಉಳಿತಿರಲಿಲ್ಲ ಎರಡು ಸಮಸ್ಯೆ ಇತ್ತು
ಮಕ್ಕಳಿರಲಿಲ್ಲ, ಅಕಸ್ಮಾತ್ ಆದರೆ ಉಳಿತಿರಲಿಲ್ಲ. ಆಗ ಅವರು ರಾಮದೇವರ ಸೇವೆಯನ್ನು ಮಾಡಿದರಂತೆ. ಆಗ ಹುಟ್ಟಿದವರೇ ಶ್ರೀ ಜಯತೀರ್ಥರು. ಆಗ ಅವರಿಗೆ ರಘುನಾಥರಾಯ ಅಂತ ಹೆಸರಿಟ್ಟರು. ರಾಮದೇವರ ಸೇವೆ ಮಾಡಿದ್ದರ ಫಲವಾಗಿ ಹುಟ್ಟಿದ್ದರಿಂದ ರಘುನಾಥರಾಯ ಅಂತ ಹೆಸರಿಟ್ಟರು. ಬಾಲಲೀಲೆಗಳೆಲ್ಲ ಬ್ರಾಹ್ಮಣರಾಗಿ ಕ್ಷತ್ರಿಯರಂತ ಇದ್ದಿದ್ದರಿಂದ ಶಾಸ್ತ್ರಕ್ಕಿಂತ ಮೊದಲು ಶಸ್ತ್ರಾಸ್ತ್ರ ವಿದ್ಯೆಯೇ ಅವರಿಗೆ ಕಲಿಸಿದರು. ಅದರಲ್ಲಿ ಅನೇಕ ವಿಧವಾದಂಥ ಶಸ್ತ್ರ ಪ್ರಯೋಗ ಮಾಡೋದು, ಕುದುರೆ ಸವಾರಿ, ಆನೆ ಸವಾರಿ ಮೊದಲಾದವುಗಳೆಲ್ಲ ಅವರಿಗೆ ಅಭ್ಯಾಸ ಆಯಿತು. ಸುಮಾರು 20 ವರ್ಷದವರೆಗೆ ಅದೇ ರೀತಿಯಲ್ಲಿದ್ದವರು. ಆದರೆ ಏನೇ ಮಾಡಿದರೂ ಅವರು ಅತಿ ಶ್ರೇಷ್ಠ ರೀತಿಯಲ್ಲಿ ಮಾಡ್ತಾಯಿದ್ರು. ಅತ್ಯದ್ಭುತವಾದ ಶಸ್ತ್ರ ಪಾಂಡಿತ್ಯ. ಮುಂದೆ ಶಾಸ್ತ್ರ ಪಾಂಡಿತ್ಯ ಹೇಗಿತ್ತು, ಮೊದಲು ಶಸ್ತ್ರ ಪಾಂಡಿತ್ಯ ಹಾಗೇ ಇತ್ತು. ಜೊತೆಗೆ ಕುದುರೆ ಸವಾರಿಯಲ್ಲಿ ಭಾರಿ ನಿಪುಣರಾಗಿದ್ದವರು. ಆ ಕಡೆಯವರಿಗೆಲ್ಲ ಅಶ್ವದಳದ ಯೋಧರು ಅಂತಲೇ ಅವ್ರಿಗೆ ಹೆಸರು. ಸಾದಿನಾಡುಗಳು ಅಂತ ಪ್ರಸಿದ್ಧವಾದ ಸ್ಥಳ. ಸಾದಿನಾಡುಗಳು ಅಂದರೆ ಕುದುರೆ ಸವಾರರು ಜಾಸ್ತಿ ಇರತಕ್ಕಂತಹ ಒಂದು ಸೇನಾಧಿಪತ್ಯವನ್ನು ಹೊಂದಿದವು. ಅದರಿಂದಾಗಿ ಅದರ ತಕ್ಕಂತೆಯೇ ಬೆಳೆದರು. 2 ಮದುವೆ ಆಗಿತ್ತು ಅಷ್ಟಕ್ಕೆ. ಆಗಿನ ಕಾಲ ಚಿಕ್ಕ ವಯಸ್ಸಿಗೆ ಮದುವೆ ಆಗ 16 ವರ್ಷಕ್ಕೆ ಸಾಮಾನ್ಯವಾಗಿ ಗಂಡಸರಿಗೆ, 8 ವರ್ಷಕ್ಕೆ ಹೆಂಗಸರಿಗೆ ಆಗ್ತಿದ್ದ ಪದ್ಧತಿ. 20 ವರ್ಷಕ್ಕೆ ಉಪನಯನೇ ಆಗೋದಿಲ್ಲ ಅಂತ ಕಾಲ ಇತ್ತು. ಅದಕ್ಕಿಂತಕ್ಕೂ ತುಂಬ ವ್ಯತ್ಯಾಸ. 2 ಮದುವೆ ಆಗಿತ್ತು. ಕಾರಣ, ರಾಜಮನೆತನದವರಿಗೆ ಸಾಮಾನ್ಯ ಹೆಚ್ಚು ಹೆಂಡಂದಿರೋದು ಅಸಹಜ ಏನೂ ಅಲ್ಲ. ಯಾರು ಹೆಂಡಂದ್ರೆ ಮನೆ ಬಂದಿರಲಿಲ್ಲ ಇನ್ನೂ ಕೂಡ, ಚಿಕ್ಕವರಾದ್ದರಿಂದ ಮನೆಗೆ ಬಂದಿರಲಿಲ್ಲ. ಇವರು ಒಮ್ಮೆ ಆ ರೀತಿ ಇದ್ದಾಗಲೇ ಬೇಸಿಗೆ ಕಾಲ ಬೇಟೆಯಾಡಲಿಕ್ಕೆ ಅಂತ ಹೊರಟರು. ಅದು ಕ್ಷತ್ರಿಯರ ಧರ್ಮ, ಬ್ರಾಹ್ಮಣ ಕ್ಷತ್ರಿಯರಾದ್ದರಿಂದ ಹಾಗೆ ಹೊರಟರು. ಅವರ ಸಂಗಡಿಗರು ಜೊತೆಗೆ ಹೊರಟರು. ಮಧ್ಯಾಹ್ನದ ಬಿಸಿಲು ಬೇರೆ, ಆ ಪ್ರಾಂತದ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು. ಈ ಬಳ್ಳಾರಿ, ಗುಲ್ಬರ್ಗ ಮೊದಲಾದವುಗಳಿಗೆಲ್ಲ ಹೇಳ್ತಾರೆ ಬಿಸಿ, ಹೆಚ್ಚು ಬಿಸಿ, ಭಾರಿ ಬಿಸಿ ಅಷ್ಟೇ ಹೊರತು ತಣ್ಣಗಿರೋ ಸಂಭವನೇ ಇಲ್ಲ ಅಂತೇಳೋ ಪದ್ಧತಿ. ಅದು ಮಧ್ಯಾಹ್ನ ಬೇಸಿಗೆ ಮಧ್ಯಾಹ್ನ ಹುಡುಕೊಂಡು ಹೋಗಿದ್ದಾರೆ, ದೂರ ಹೋಗಿಬಿಟ್ಟಿದ್ದಾರೆ. ಭೀಮಾ ನದಿ ಇವರು ಇರೋದು ಕಾಗಿನಿ ನದಿ, ಅವ್ರು ಹೋಗಿದ್ದು ಭೀಮಾ ನದಿಗೆ. ಅಷ್ಟು ದೂರ ಹೋಗಿದ್ದಾರೆ. ಬಾಯಾರಿಕೆ ಭಾರಿ ಜಾಸ್ತಿ ಆಗಿದೆ. ಅವರೆಲ್ಲರ ಪರಿವಾರದ ಸಮೇತ ಹುಡುಕಿದ್ರು. ಆಗ ನದಿ ಭೀಮಾ ನದಿ ಸಿಕ್ತು. ಭೀಮಾ ನದಿ ನೋಡಿದರು. ಎಷ್ಟು ಬಾಯಾರಿಕೆ ಆಗಿತ್ತು ಅಂದರೆ ಕುದುರೆಯಿಂದ ಇಳಿದು ನೀರು ಕುಡಿಯಷ್ಟು ಅವರಿಗೆ ವ್ಯವಧಾನ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಬಾಯಾರಿಕೆಯಲ್ಲಿ ತಕ್ಷಣ ಕುದುರೆ ಸಮೇತನೇ ಓಡಿಸಿದ್ರು. ಅಲ್ಲೂ ಕೂಡ ಇನ್ನೊಂದು ಕಾರಣ ಇತ್ತು. ಕುದುರೆಗೂ ಬಾಯಾರಿಕೆ ಆಗಿತ್ತು, ಅದು ಕುಡಿಲಿ ಅಂತ 2 ಒಟ್ಟಿಗೆ ಆಗಲಿ ಅಂತ ಹೊರಟುಬಿಟ್ಟು ಹಾಗಿತ್ತು. ತಮಗೆ ಬೇಕಿತ್ತು, ಕುದುರೆಗೂ ನೀರು ಬೇಕಿತ್ತು, ಸಿಗಲಿ ಅಂತ ಹೋದರು. ಬಾಯಚ್ಚಿ ನೀರು ಕುಡಿಲಿಕ್ಕೆ ಹೋದರು. ಸಾಮಾನ್ಯವಾಗಿ ಬಾಯಚ್ಚಿ ನೀರು ಕುಡಿಬಾರದು ಅಂತ ಹೇಳ್ತಾರೆ, ಎಂಜಲಾಗತ್ತೆ. ಅದು ಬೊಗಸೆಯಲ್ಲಿ ನೀರು ಕುಡಿಬಾರ್ದು, ಎಡಗೈಯಲ್ಲಿ ನೀರು ಕುಡಿಬಾರ್ದು, ಎಡಗಡೆ ನೀರಿಟ್ಕೋಬಾರ್ದು. ಮನೆ ವಾಸ್ತುಶಾಸ್ತ್ರ ಗೊತ್ತು ಜನಕ್ಕೆ, ನೀರಿನ ವಾಸ್ತುಶಾಸ್ತ್ರನೇ ಗೊತ್ತಿರೋದಿಲ್ಲ. ಎಡಗಡೆ ನೀರಿಟ್ಕೊಂಡ್ರೆ ಊಟ ಕೂತು ಕಾಲಕ್ಕೆ ಅದು ಮದ್ಯ ಸಮಾನ ಅಂತ ಕರೀತಾರೆ. ಎಡಗೈಲಿ ಕುದುರೆ ಮದ್ಯಪಾನ ಮಾಡಿದ ಹಾಗೆ ಲೆಕ್ಕ, ಬಲಗೈಲೇ ಕುಡಿಬೇಕು. ಅಷ್ಟು ನಿಯಮಗಳುಂಟವೆಲ್ಲ ಕೂಡ. ನವಾರಿ ಅಂಜಲಿನ ಅಪಿಬೆ ಅಂತ ಮನುಸ್ಮೃತಿ. ಬೊಗಸೆಯಲ್ಲಿ ಏನು ಮಾಡಿದರೂ ಕೂಡ ಅನ್ಸೈಂಟಿಫಿಕ್ ಕೂಡ, ಸೈಂಟಿಫಿಕಲಿ ಕೂಡ ಕುಡಿದ್ರೆ ಒಳ್ಳೇದಲ್ಲ. ಕೈ ಕೊಳಕೆಲ್ಲ ಹೋಗು. ಲೋಟದಲ್ಲಿ ಹೀಗೆ ನೀರು ಕೈ ಇಟ್ಕೊಂಡು ನೀರು ತರಬಾರದು. ಲೋಟದಲ್ಲಿ ಬೆಳ್ಳಿಟ್ಕೊಂಡು ತಂದರೆ ಅದು ಮೈಲಿಗೆ ಇದ್ದ ಹಾಗೆ ಲೆಕ್ಕ. ಯಾಕೆಂದರೆ ಕೈ ಕೊಳಕೆಲ್ಲ ಸೇರುತ್ತೆ ಅದರೊಳಗೆ. ಒಂದು ನಮ್ಮ ಜನ ನೀರು ಕುಡಿಯೋದಕ್ಕೆ ಭಾರಿ ನಿರ್ಬಂಧವನ್ನು ಹಿಡಿತಾರೆ. ನಿಂತ್ಕೊಂಡು ನೀರು ಕುಡಿಬಾರ್ದು, ಮತ್ತೆ ಅವೆಲ್ಲ ಕಡೆ ನೀರೇ ಕುಡಿಬಾರ್ದು ಅನ್ನೋಷ್ಟು ಮಟ್ಟಿಗೆ ಅಷ್ಟು ನಿಯಮ ನಿರ್ಬಂಧ ಹಾಕಿದ್ದಾರೆ. ನೀರಿಗೆ ಎಷ್ಟು ನಿರ್ಬಂಧ ಹಾಕಿದಾಗ ಇನ್ನು ಭೋಜನ ಆದಾಗ ಎಷ್ಟು ನಿರ್ಬಂಧ ಇರಬೇಕು. ಎಲ್ಲಿ ಸಿಕ್ಕಲ್ಲಿ ಸಿಕ್ಕೊಂಡು ತಿಂದು ಬರೋ ಜನಗಳಿಗೆ ಅರ್ಥನೇ ಆಗೋದಿಲ್ಲ. ಅವೆಲ್ಲ ಯಾತಕ್ಕೆ, ದೇಹ ಶುದ್ಧವಾದಷ್ಟು ಕೂಡ ಮನಃಶುದ್ಧವಾಗಿದ್ದು, ಬುದ್ಧಿ ಶುದ್ಧವಾಗಿದ್ದು, ಜ್ಞಾನಕ್ಕೆ ಅರ್ಹತೆ, ಪಾತ್ರೆ ಶುದ್ಧವಾಗಿದ್ದರೆ ಹಾಕಿದ ಹಾಲು ಸರಿ ಇರ್ತದೆ. ಒಳ್ಳೆ ಹಾಲನ್ನು ಕೂಡ ಈ ನಿಂಬೆಹಣ್ಣಿನ ಪಾತ್ರೆಯಲ್ಲಿ ಹಾಕಿಬಿಟ್ರೆ ಒಡೆದು ಹೋಗ್ಬಿಟ್ಟು. ಹಾಲು ಸರಿ ಇದೆ, ಪಾತ್ರೆ ಸರಿ ಇಲ್ಲ. ಆಚಾರ ಅಂದರೆ ಪಾತ್ರೆ ಇದ್ದ ಹಾಗೆ, ವಿಚಾರ ಅಂದರೆ ಹಾಲು ಇದ್ದ ಹಾಗೆ. ವಿಚಾರ ಸಂಪಾದನೆ ಮಾಡಿ ದೇಹ ಶುದ್ಧಿ ಇಟ್ಕೊಂಡಿದ್ದರೆ ಮಾತ್ರ ಅದು ಉಳಿಯುತ್ತೆ, ಬೆಳೆಯುತ್ತೆ. ಇಲ್ಲದ ಹೋದರೆ ಅದು ಪರ್ವರ್ಟೆಡ್ ನಾಲೆಡ್ಜ್ ಆಗ್ತದೆ. ಶಾಸ್ತ್ರ ಓದಿಯೋ ಅಶಾಸ್ತ್ರೀಯ ವಿಚಾರ ಮಾತಾಡೋಕ್ಕೆ ಶುರು ಮಾಡ್ತಾನೆ ಮನುಷ್ಯ. ದೇಹ ಶುದ್ಧಿಗೆ ತುಂಬ ಒತ್ತು ಕೊಡ್ತಾರೆ. ಅವ್ರು ಕುಡಿಲಿಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ಆ ಕಡೆ ಒಬ್ಬರು ಕೂತಿದ್ರು, ಅಕ್ಷೋಭ್ಯ ತೀರ್ಥರು ಆ ಕಡೆಗೆ ಕೂತಿದ್ರು. ಶ್ರೀಮದಾಚಾರ್ಯ ಸಾಕ್ಷಾತ್ ಶಿಷ್ಯರವರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಶ್ರೀಮದಾಚಾರ್ಯ ಸಾಕ್ಷಾತ್ ಶಿಷ್ಯರು. ಅವರಿಗೆಲ್ಲ ಆಚಾರ ಹೇಳಿದರು, ಕ್ರಮದಲ್ಲೇ ಅವರು ಪೀಠಾಧಿಪತ್ಯವನ್ನು ಹೊಂದಬೇಕು ಅಂತ ಹೇಳಿದರು. ಮೊದಲು ಪದ್ಮನಾಭ ತೀರ್ಥರು, ಆಮೇಲೆ ನರಹರಿ ತೀರ್ಥರು, ಆಮೇಲೆ ಮಾಧವ ತೀರ್ಥರು, ಕೊನೆಗೆ ಅಕ್ಷೋಭ್ಯ ತೀರ್ಥರು. ಆಚಾರ ವ್ಯವಸ್ಥೆ ಮಾಡಿ ಆಗಿತ್ತು. ಈಗ ಅಕ್ಷೋಭ್ಯ ತೀರ್ಥರು ಆಳ್ತಾ ಇದ್ದರು. ಅವರಿಗೆ ಸಮಸ್ಯೆ ಬಂದಿತ್ತು, ಯಾರಿಗೆ ಪೀಠ ಕೊಡಬೇಕು ಅಂತ. ಹಿಂದಿನವರಿಗೆ ಸಮಸ್ಯೆ, ಆಚಾರ ಹೇಳಿಬಿಟ್ಟಿದ್ರೆಲ್ಲ ಸಮಸ್ಯೆ ಇರಲಿಲ್ಲ. ಇವರಿಗೆ ಸಮಸ್ಯೆ, ಯಾರಿಗೆ ಪೀಠ ಕೊಡಬೇಕು? ಇವತ್ತು ಪೀಠ ಕೊಡೋದು ಅಂದರೆ ನಮಗೆ ತಮಾಷೆ ಆದಾಗ ಹೋಗ್ಬಿಟ್ಟಿದೆ ಆಚೆ ಕಡೆ. ಹಿಂದಿನ ಕಾಲ ಪೀಠ ಕೊಡೋದು ಅಂದರೆ ಇವತ್ತು ಡ್ರೈವಿಂಗ್ ಕೊಡಬೇಕಾದ್ರೆ ಮೊದಲು ಡ್ರೈವಿಂಗ್ ಬರಬೇಕು ಫಸ್ಟ್. ಅವರಿಗೆ
ಡ್ರೈವರ್ ಕೊಟ್ಟು ಡ್ರೈವಿಂಗ್ ಬರದೇ ಹೋದರೆ ಇನ್ಯಾವುದೂ ಕೌಂಟ್ ಆಗೋದೇ ಇಲ್ಲ. ಡ್ರೈವಿಂಗ್ ಬಂದಮೇಲೆ ಮುಂದಿನ ಪ್ರಶ್ನೆ. ಇವತ್ತು ಪೀಠಾಧಿಪತ್ಯಕ್ಕೆ ಮೊದಲು ಒಳ್ಳೆಯ ಜ್ಞಾನ ಇರಬೇಕು, ಮುಂದಿನ ಪ್ರಶ್ನೆ ಆಮೇಲೆ. ಪೀಠ ನಡೆಸೋ ಜವಾಬ್ದಾರಿ ಜ್ಞಾನ ಇದ್ದರೆ ಮಾತ್ರ ಸಾಧ್ಯ. ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುಣಾ ಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರ ಸವಾರಿಭಿರ್ವಾರಿಜ ಪೂರಿತೈರಥ. ಅರ್ಹ ವ್ಯಕ್ತಿಗಳಿಗೆ ಕೊಟ್ಟರೆ ಮಾತ್ರ ಮೆರಿಟ್ ಅಂತ ಕರಿತೇವಲ್ಲ. ಅವರು ಯೋಚನೆ ಮಾಡಿದರು, ಎಂಥ ಪೀಠ, ಆಚಾರ್ಯ ಕೂತ ಪೀಠ, ಎಷ್ಟು ಜವಾಬ್ದಾರಿ ಇದೆ. ಏಕವಿಂಶತಿ ಕುಭಾಷ್ಯ ದೂಷಕಂ, ಆಗಿನ ಕಾಲದ ಎಲ್ಲ ದುರ್ಮತಗಳನ್ನು ಖಂಡನೆ ಮಾಡಿದಂಥ ಮತ, ಆ ಮತದ ವ್ಯವಸ್ಥೆ ಹಾಗೆ ಉಳಿಬೇಕು. ದುರ್ಮತಗಳನ್ನು ಖಂಡನೆ ಮಾಡಬೇಕು, ಸನ್ಮತವನ್ನು ಸ್ಥಾಪನೆ ಮಾಡಬೇಕು, ಜನಗಳಿಗೆ ಮನಸ್ಸಿಗೆ ಮುಟ್ಟಿಸಬೇಕು, ಜನಗಳಿಗೆ ಧರ್ಮಬೋಧನೆ ಮಾಡಬೇಕು. ಆ ಮೂಲಕ ಸಮಾಜ ಪೂರ್ತಿ ಮೇಲಿರಬೇಕು. ಎಷ್ಟು ಜವಾಬ್ದಾರಿ ಕೆಲಸ ಅದು ಬಂದು ಯಾರಿಗೆ ಕೊಡಬೇಕು, ದೊಡ್ಡ ಸಮಸ್ಯೆ ಬಂತು. ಆಗ ಅವರು ಒಂದು ಕೆಲಸ ಮಾಡಿದರು, ಅಂಥ ಶಿಷ್ಯ ಸಿಗಲಿ ಅಂತ ತಪಸ್ಸು ಮಾಡಿದ್ರಂತೆ. ದೊಡ್ಡ ದಾಖಲೆ ಅದು, ಗುರುಗಳು ಸಿಗಲಿ ಅಂತ ತಪಸ್ಸು ಮಾಡೋ ಶಿಷ್ಯರೇ ಸಿಗೋದಿಲ್ಲ ಅಂತ ಕಾಲ ಇತ್ತು. ಅಂಥ ಹೊತ್ತಲ್ಲಿ ಶಿಷ್ಯ ಸಿಗಲಿ ಅಂತ ತಪಸ್ಸು ಮಾಡಿದ್ರಂತೆ. ಅದಕ್ಕೆ ದೇವರು ಅನುಗ್ರಹ ಮಾಡಿ ಆಚಾರ್ಯ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಹೇಳಿದ್ರಂತೆ, ಯೋಚನೆ ಮಾಡಬೇಡಿ, ನಿಮಗೆ ಒಳ್ಳೆ ಶಿಷ್ಯ ಸಿಗ್ತಾನೆ, ಭಾರಿ ಸಮರ್ಥ ಸಿಗ್ತಾನೆ. ಅವನು ಯಾರು ಅಂದರೆ ಗುರುತು ಹಿಡ್ತಾರೆ. ಏನು ಗುರುತು? ಯಾರು ಕುದುರೆ ಮೇಲೆ ಕುತ್ಕೊಂಡೇ ಬಾಯಿ ಹಚ್ಚಿ ನೀರು ಕುಡಿತಾರಲ್ಲ, ಅವರಿಗೆ ಆಶ್ರಮ ಕೊಡಿ ಅಂತ ಹೇಳಿಬಿಡ್ತಾರೆ. ನೋಡೋದಕ್ಕೆ ಅದು ಅಧರ್ಮ, ಆದರೆ ವೈಲಕ್ಷಣ್ಯ ಇದೆ, ಅಧರ್ಮದಲ್ಲೂ ಧರ್ಮ ಇತ್ತು. ಇವರು ಆಗಲಿ ಅಂತೇಳಿ ಕಾಯ್ಕೋತ ಕುತ್ಕೊಂಡಿದ್ರು. ಆ ಶಿಷ್ಯ ಎಂದು ಬರ್ತಾನೆ ಅಂತ ಕಾಯ್ತಾ ಕೂತಿದ್ರು. ಕಣ್ಣು ದೃಶ್ಯ ಕಾಣಿಸ್ತು ಕಷ್ಟ. ಜಾಗ ಇವತ್ತಿಗೂ ಇದೆ, ಸಂಧ್ಯಾವಳಿ ಅಂತ ಅದಕ್ಕೆ ಹೆಸರು. ಪಂಡರಪುರದಿಂದ ಸುಮಾರು 4 ಕಿಲೋಮೀಟರ್ ದೂರ ಅಷ್ಟೇ, ಭೀಮಾ ನದಿ ಇರೋದು ಅಲ್ಲೇ. ಅವರು ತವರು ಮನೆ ಇದ್ದಿದ್ದು, ಇವರ ತಾಯಿಯ ತವರು ಮನೆ ಇದ್ದಿದ್ದು ಮಂಗಳವೇಡೆ ಅಂತ ಹೆಸರು. ಇವತ್ತಿಗೂ ಮಂಗಳವೇಡೆ ಇದೆ. ಪಂಡರಪುರ 20 ಕಿಲೋಮೀಟರ್ ಮೊದಲೇ ಮಂಗಳವೇಡೆ ಬರೋದು, 20 ಕಿಲೋಮೀಟರ್ ಅಷ್ಟೇ. ಅಲ್ಲಿ ಅವರ ಪೂರ್ವಜನ ಮನೆ ಕೂಡ ಇದೆ, ದೊಡ್ಡದು. ಆಗಿನ ಕಾಲದ ಅವರು ಭಾರಿ ಶ್ರೀಮಂತರಾಗಿದ್ದವರು, ಆ ಪ್ರಾಂತದ ಮಾಂಡಲಿಕರವರು, ಭಾರಿ ದೊಡ್ಡ ಮನೆ. ಆದರೆ ಇವತ್ತೆಲ್ಲ ಹಾಳಾಗಿ ಎಷ್ಟೋ ಬಿದ್ದೋಗಿಬಿಟ್ಟಿದೆ, ಅಲ್ಲಲ್ಲೇ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಇವರು ವಾಸ ಮಾಡ್ತಿದ್ದ ಭಾಗ ಮಾತ್ರ ಹಾಗೆ ಉಳಿಸಿದ್ದಾರೆ, ಅದು ಶಿಥಿಲಾಗಿ ಹೋಗಿಬಿಟ್ಟಿದೆ. ಅದು ನಿಜವಾಗಲೂ ಎಷ್ಟು ಶ್ರೀಮಂತ ಮನೆಯಾಗಿತ್ತು ಅಂತ ಗೊತ್ತಾಗಬೇಕಾದ್ರೆ ಸ್ವಲ್ಪ ಮೇಲೆ ನೋಡಬೇಕು. ಸುತ್ತದಲ್ಲಿ ಅದರ ತಲೆಗಳು ಕಂಬಗಳಿದೆ, ಉಡುಪಿಯಲ್ಲಿ ಮಠಗಳು ಹೇಗಿದೆಯಲ್ಲ ಆ ಥರ ಇದೆ ಎಲ್ಲ ಕೂಡ. ಅಷ್ಟು ಆಲ್ಟ್ ಇದೆ ಅದರೊಳಗೆ, ಬರೀ ಆಲ್ಟ್. ಇವತ್ತಿಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಚಿತ್ರ ಕಲೆಗಳು ಹಾಕಿದ್ದಾರೆ. ಆಗ ನಮಗೆ ಗೊತ್ತಾಗುತ್ತದೆ ಎಷ್ಟು ರಾಜರ ಮನೆತನ ಆಗಿತ್ತು ಅಂತ ತಕ್ಷಣ ಅರ್ಥ ಆಗುತ್ತೆ. ಇವತ್ತೇ ಇಷ್ಟೇ ಜಾಗ ಉಳ್ಕೊಂಡಿರೋದು. ತಲಬಾ ದೊಡ್ಡ ಮಹಾದ್ವಾರ ಇದೆ, ಒಳಗೆ ಹೋದರೆ ಯಾರೋ ಇದ್ದಾರೆ, ಪಾಪ ಅವ್ರಿಗೇನು ಗೊತ್ತಿಲ್ಲ. ಜಯತೀರ್ಥರು ಹುಟ್ಟಿದ ಮನೆ ಅದು, ಮಂಡ್ರಪುರಕ್ಕೆ ಹೋದವರೆಲ್ಲ ಅದನ್ನು ನೋಡಬೇಕಾದ್ರೆ. ಜಯತೀರ್ಥರು ಹುಟ್ಟಿದಂಥ ಮನೆ, ಅವರ ಅವತಾರ ಭೂಮಿ, ಅವರು ಪೂಜಾಶ್ರಮದಲ್ಲಿ ಪೂಜೆ ಮಾಡಿದ ವಿಜಯ ವಿಠಲ ದೇವರಲ್ಲಿದ್ದಾರೆ. ಆ ಕಡೆಯವರಿಗೆಲ್ಲ ವಿಠಲನೇ ಕುಲದೈವ. ಪಂಡ್ರಪುರಕ್ಕೆ ಹತ್ರ ಅಲ್ಲ, ಪಾಂಡುರಂಗ ವಿಠಲ ಕುಲದೈವ. ಇವರು ಪೂಜೆ ಮಾಡ್ತೀವಿ ವಿಜಯ ವಿಠಲ ದೇವರು, ಇವ್ರ ಮನೇಲಿ ಇವತ್ತಿಗೂ ಇದೆ, ನೋಡ್ಬೋದು ಅದನ್ನು. ಆದ್ದರಿಂದ ಹತ್ರ ಇತ್ತಲ್ಲ, ಆ ಹಿನ್ನೆಲೆಯಲ್ಲಿ ವಿಠಲನ ಪೂಜೆ ಮಾಡಿದ್ರು. ಅಶೋಕ ತೀರ್ಥ ಆ ಕಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿದರೂ ತಕ್ಷಣ ಸ್ವಪ್ನ ಜ್ಞಾಪಕ ಆಯಿತು, ಅವ್ರ ಬಾಯಿಂದ ಒಂದು ಮಾತು ಬಂತು. ಕಿಂ ಪಶು ಪೂರ್ವದೇಹೆ ನಿಂತ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಬಾಯಿ ಹೆಚ್ಚು ನೀರು ಕುಡಿತಾರಲ್ಲ, ಇದು ಕುಡಿಯೋದು ಯಾರು ಈ ರೀತಿ? ಪಶುಗಳು ಕುಡಿಯೋದು ಅದು, ಬಾಯಿ ಹೆಚ್ಚು ನೀರು ಕುಡಿಯೋದು ಪಶುಗಳು ಅಷ್ಟೇ. ನೀವು ಕುಡಿತಾ ಇದ್ದೀರಿ ಅಂದರೆ ಹಿಂದೆ ನಿಂತಿದ್ರೆ ಪಶುಗಳಾಗಿದ್ದೀರಾ ಅಂತ ಕೇಳ್ತಾರೆ. ಇವತ್ತಿನ ಜನ ನಿಂತ್ಕೊಂಡು ಊಟನೇ ಮಾಡ್ತಾರಾದ್ರಿಂದ ಈಗಲೇ ಪಶುಗಳಾಗಿದ್ದೀರಿ ಅಂತ, ಹಿಂದಿನ ಜನ ಈಗಲೇ ಪಶುಗಳಿದ್ದಾಗ ಲೆಕ್ಕ. ಅವ್ರು ಧಿಕಾರ ಹೇಳ್ತಾರೆ, ಕಿಂ ತೈಹಿ ಪಶು ಸನ್ನಿಭೈಹಿ ಅಂತ ಹೇಳ್ತಾರೆ. ಯಾರು ಶಾಸ್ತ್ರಕ್ಕೆ ತಮ್ಮನ್ನು ತೆರೆಕೊಳ್ಳೋದಿಲ್ಲ, ಜ್ಞಾನ ಕಾರ್ಯದಲ್ಲಿ ತೊಡಗೋದಿಲ್ಲ, ಅವರು ಪಶುಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಅಂದರೆ ಜೀವನ ವ್ಯರ್ಥ ಮಾಡ್ಕೋತಾರೆ ಅಂತ ಅರ್ಥ. ಪಶುಗಳಿಗೆ ವಿವೇಕ ಇಲ್ಲ, ಇವರಿಗೂ ವಿವೇಕ ಇಲ್ಲ ಅಂತ ತಾತ್ಪರ್ಯ. ಆ ಮಾತು ಕಿವಿಗೆ ಬೀಳ್ತಿರ್ಲಿಕ್ಕೆ ದೊಡ್ಡ ಪವಾಡ ಆಗಿಬಿಟ್ಟು, ಆ ಮಾತು ಕಿವಿಗೆ ಬಿತ್ತು. ಅವ್ರ ಹಿಂದಿನ ಜನ್ಮ ಎಲ್ಲ ಸ್ಮರಣೆ ಬಂತು ತಕ್ಷಣವೇ. ಒಂದು ಮಾತು ಸಾಕಾಯಿತು ಸ್ಮರಣೆ ಬರಲಿಕ್ಕೆ, ಒಂದು ಮಂತ್ರದಂಥ ಮಾತು. ಯಾವಾಗ ವ್ಯಾಸರಾಜರ ಹತ್ರ ಕನಕದಾಸರು ಬಂದರು, ಮಂತ್ರ ಹೇಳ್ಕೊಡಿ ಅಂತ ಕೇಳಿದರು. ಕುರುಬನಿಗೆ ಏನು ಮಂತ್ರ? ಕೋಣ ಮಂತ್ರ ಅಂದ್ರೆ ಅಷ್ಟೇ, ಅಷ್ಟೇ ಸಾಕು ಅಂತ ಕೋಣ ಕೋಣ ಯಮದೇವರ ಕೋಣನೇ ಬಂದೋಯ್ತು. ಅಂದರೆ ಗುರುಗಳ ಬಾಯಿಂದ ಬಂದ ಉಪದೇಶವನ್ನು ಸರಿಯಾಗಿ ಉಪಯೋಗಿಸಿದರೆ ಎಷ್ಟು ಸಿದ್ಧಿ ಬರುತ್ತೆ ಅನ್ನೋದಕ್ಕೆ ಅವರು ಸಾಕ್ಷಿ. ಒಂದೇ ಮಾತೆ ಸ್ಮರಣೆ ಆಗ್ತದೆ. ಏನು ನಮ್ಮದು ಶಾಸ್ತ್ರ ಪ್ರಪಂಚ ತುಂಬ ಕಾಮನ್, ಇವೆಲ್ಲ ಕೂಡ ಹರಿವಂಶದಲ್ಲಿ ಬರ್ತದೆ. ಆ ಬ್ರಹ್ಮದತ್ತ ರಾಜ ಇರ್ತಾನೆ, ಅವನ ಹತ್ತಿರ ಬಂದು ಒಂದು ಶ್ಲೋಕ ಕೊಡ್ತಾನೆ. ಸಪ್ತವ್ಯಾಧ ದಶಾರಣೇಶು ಹಂಸ ಸರಸಿ ಮಾನಸೆ ಇತ್ಯಾದಿಗೆ ಹೇಳುತ್ತಾ, ತೇಗತ ದೂರಮಧ್ವಾನಂ ಕಿಮರ್ಥಂ ಯೂಯಂ ಅವಸೀದಥ ಅಂತ ಎರಡು ಶ್ಲೋಕ ಕೇಳಿದ ತಕ್ಷಣ ಹಿಂದಿನಿಂದ ಜ್ಞಾನ ಬಂದು ಆತ ವಿರಕ್ತನಾಗಿ ಹೊರಟು ಬಿಡ್ತಾನೆ. ಅದೇ ರೀತಿ ಆಯಿತು, ಜ್ಞಾನ ಬಂತು, ವಿರಕ್ತಿನೂ ಬಂತು.
ಇವ್ರಿಗೂ ಜ್ಞಾನ ಬಂತು, ವಿರಕ್ತಿನೂ ಬಂತು. ಏನರ್ಥ? ಹಿಂದೆ ಪಶುವಾಗಿದ್ದೀರಾ ಅಂತ ಕೇಳಿದರೆ ಅವರು ಎತ್ತಾಗಿದ್ದವರು, ಹಿಂದಿನಿಂದ ಬಂದರೆ ಎತ್ತಾಗಿದ್ದವರು. ಆಚಾರ್ಯರ ಮುಂದೆ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದರು. ಆಚಾರ್ಯ ಊರಿಂದ ಊರಿಗೆ ಹೋಗಬೇಕಾದ್ರೆ ತಮ್ಮ ಎಲ್ಲ ಗ್ರಂಥ ಭಂಡಾರ ಅದರ ಮೇಲೆ ಇಡ್ತಾ ಇದ್ದರು, ಸಂಚಾರ ಹೋಗ್ತಾ ಇದ್ದರು. ಗ್ರಂಥಗಳು ಅವರಿಗೆ ಆಚಾರ್ಯ ಬೇಕಿರಲಿಲ್ಲ, ಶಿಷ್ಯರಿಗೆ ನೋಡಕ್ಕೆ ಬೇಕಾಗ್ತಿತ್ತು ಗ್ರಂಥಗಳು. ಅವನ್ನೆಲ್ಲ ಗ್ರಂಥಗಳನ್ನು ಅದರ ಮೇಲೆ ಇಟ್ಟುಕೊಂಡು ಓಡಾಡ್ತಾ ಇದ್ದರು. ಗ್ರಂಥ ಹೊರ ಎತ್ತು ಉಳಿದ ಹೊತ್ತಿನಲ್ಲಿ ಆಚಾರ್ಯ ಪಾಠ ಹೇಳ್ತಿರ್ಬೇಕು. ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡಿರ್ತಾ ಇತ್ತು, ಯಾವಾಗಲೂ ಮೂಲೆಯಲ್ಲಿ ಕೂತಿರ್ತಿತ್ತು. ಜನಕ್ಕೆ ಎತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನಾಯಿಗಳು ಕೂತಿರ್ತಾವೆ ಅಷ್ಟೇ, ಇವರು ಪಾಠನೂ ಮಾಡೋದಿಲ್ಲ, ನಾಯಿಗಳು ಹೋಗೋದಿಲ್ಲ, ಆ ರೀತಿ ಕೂತಿರ್ತಾರೆ. ಮನೆಯಲ್ಲಿ ಗೋವಿದ್ರೆ, ಸುತ್ತಮುತ್ತ ಗೋವಿದ್ರೆ ಪವಿತ್ರವಾದ ವಾತಾವರಣ. ಆಚಾರ್ಯ ಅದು ನೋಡ್ತಾನೆ ಪಾಠ ಹೇಳ್ತಿದ್ರಂತೆ ಎಷ್ಟೋ ಸಲ. ಆ ಶಿಷ್ಯರೆಲ್ಲ ಕೇಳಿದರು. ಆಚಾರ್ಯ ಗ್ರಂಥಗಳು ಸೂತ್ರಪ್ರಾಯ, ಬಹಳ ಚಿಕ್ಕ ಚಿಕ್ಕ ವಾಕ್ಯಗಳು. ಆಚಾರ್ಯರು ಹೆಚ್ಚು ಬರೆಯೋದಿಲ್ಲ. ಯಥಾರ್ಥಂ ಪ್ರಮಾಣಂ ತದ್ವಿವಿಧಂ, ಕೇವಲ ಅನುಪ್ರಮಾಣ ಭೇದೇನ, ಕೇವಲಂ ಚತುರ್ವಿಧಂ. ಒಂದು ಸೂತ್ರ ಬರೆದ ಬರೀತಾರೆ ಆಚಾರ್ಯರು. ಅದನ್ನು ಬಿಡಿಸಿ ಹೇಳೋದು ಭಾರಿ ಕಷ್ಟ. ಒಗಟಿದ್ದಾಗೆ ಕೋಡ್ ಹೊರಡಿಸಿದ್ದಾಗೆ ಅದನ್ನು ಡಿಕೋಡ್ ಮಾಡೋದು ಅಂದರೆ ವ್ಯಾಖ್ಯಾನ ಮಾಡೋದು ಅಂದರು ಒಂದೇನು. ಅದು ಪಾಠ ಹೇಳಬೇಕಾದ್ರೆ ಎಲ್ರಿಗೂ ಅರ್ಥ ಆಗ್ತಾ ಇತ್ತು. ಆಗ ಅವರು ಕೇಳಿದರು, ನೀವು ಹೇಳ್ತೀರಿ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ, ಇದನ್ನೆಲ್ಲ ಬರೆದಿಡೋದು ಯಾರು, ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಎಲ್ಲ ಶಿಷ್ಯರು. ಆಚಾರ್ಯ ಮುಂದೆ ಶಿಷ್ಯರು ಅಂದರೆ ಭಾರಿ ದೊಡ್ಡ ಲೆವೆಲ್ ಅವರ. ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸ್ ಅಂದರೆ ಪಿ ಜಿ ಕ್ಲಾಸ್ನವರು ಇರ್ತಾರೆ, ಸಾಮಾನ್ಯರಿರೋದಿಲ್ಲ. ಆಚಾರ್ಯ ಮುಂದೆ ಕೂಡಬೇಕಾದ್ರೆ ಭಾರಿ ಭಾರಿ ದೊಡ್ಡವರು ಅವರೆಲ್ಲ. ಅವರು ಪ್ರಶ್ನೆ ಮಾಡಿದರು ತಕ್ಷಣ. ಆಚಾರ್ಯರು ಎಷ್ಟು ಜ್ಞಾನ ಮಧ್ವಾಚಾರ್ಯರು ಅಂದರೆ ಆ ಪ್ರಶ್ನೆ ಕೇಳಬಹುದು ಇವರು. ಏನು ಯೋಚನೆ ಮಾಡಬೇಕು, ಕೇಳಿದ ಮೇಲೆ ಇದ್ದಕ್ಕಿಂತ ಕೇಳಿಬಿಟ್ರಲ್ಲ, ಆಯ್ತು ಯೋಚನೆ ಮಾಡಿ ಹೇಳ್ತೇವೆ ಇವೆಲ್ಲ ಅಂತಾರೆ ಆಚಾರ್ಯ ಸ್ಟೈಲ್ ಅಲ್ಲ. ಅವರು ಪೂರ್ಣ ಪ್ರಜ್ಞರು, ಕಷ್ಟ ಉತ್ತರ ಕೊಟ್ಟರು. ವ್ಯಾಖ್ಯಾಶ್ಚತ್ಯೇಷ ಗೋರಾಟ್, ಎತ್ತು ಕೂತಿದೆ ಇದು ವ್ಯಾಖ್ಯಾನ ಬರೆಯುತ್ತೆ ಅಂತೇಳಿ. ಅವರಿಗೆ ಆಶ್ಚರ್ಯ, ಒಂದು ಕಡೆಗೆ ಅಸೂಯೆ, ಎರಡೆರಡು. ಎತ್ತು ಹೇಗೆ ಬರೆಯುತ್ತೆ, ಮಾತಾಡಲಿಕ್ಕೆ ಬರೋದಿಲ್ಲ, ಅದೇನು ಬರೆಯುತ್ತೆ ಅಂತ ಒಂದು. ಇನ್ನೊಂದು ಅಸೂಯೆ, ನಾವು ದೊಡ್ಡ ಬ್ರಾಹ್ಮಣರು ಶಿಷ್ಯರಾಗಿ ಪಾಠ ಕೇಳಿದ್ದೇವೆ, ನಮಗಿಲ್ಲದ ಅವಕಾಶ ಅದಕ್ಕೆ ಬರುತ್ತಾ ಅಂಥೇಳಿ ಆ ಸಿಟ್ಟಿಗೋಸ್ಕರ ಏನು ಮಾಡಿದ್ರಂತೆ, ಎಲ್ಲರೂ ಅಲ್ಲ ಒಂದು ಗುಂಪಿನವರಷ್ಟೇ, ಅಲ್ಲಿ ಕೂತು ಸಾವಿರಾರು ಜನ, ಅವರು ಮೂರ್ನಾಲ್ಕು ಜನಕ್ಕೆ ಸ್ವಲ್ಪ ಅಸೂಯೆ ಬಂತು, ಶಾಪ ಕೊಟ್ಟುಬಿಟ್ಟು. ಸರ್ಪದಷ್ಟು ಮ್ರಿಯೇತ, ಈ ಎತ್ತು ಹಾವು ಕಚ್ಚಿ ಸಾಯಿಲಿ ಅಂಥೇಳಿ. ಇಷ್ಟೊಂದು ಭಾಗವತ ಕೇಳಿದ್ದೀರಿ, ಅಂಥ ಶಾಪನೇ ಬಂದಿದ್ದು ಬಳಸಿದ್ರಾಜನಿ, ಅದೇ ಶಾಪದಂಥ ಶಾಪ ಇದು. ಅಲ್ಲಿ ಒಬ್ಬ ಬ್ರಾಹ್ಮಣ ಕೊಟ್ಟರೆ ನಾಲ್ಕಾರು ಬ್ರಾಹ್ಮಣ ಸೇರಿ ಕೊಟ್ಟುಬಿಟ್ರು. ಸರ್ಪದಷ್ಟು ಮ್ರಿಯೇತ, ಹಾವು ಕಚ್ಚಿರಿ ಅಲ್ಲ ಹಾವು ಕಚ್ಚಿ ಸಾಯಿಲಿ, ಅಲ್ಲೂ ಹಾಗೆ ಕೊಟ್ಟಿದ್ರು. ಇತೋ ಲಂಕಿತ ಮರ್ಯಾದಂ ದಕ್ಷಕ ಸಪ್ತಮೇಹನಿ ದಕ್ಷತಿ ಸ್ವ ಕುಲಾಂಗಾರಂ ರಾಜಾನಮ್ಮೇ ಪಿತುರ್ದ್ರೋಹಂ. ತಕ್ಷಕ ಬಂದು ಕಚ್ಚಿ ಕೊಲ್ಲಲಿ ಅಂತಲೇ ಹೇಳಿದರು. ಇಲ್ಲಿ ಹಾಗೆ ಶಾಪ ಕೊಟ್ಟರು. ಅದೇ ರೀತಿ ಆಗೋಯಿತು. ಬ್ರಾಹ್ಮಣರ ವಾಕ್ಯ ಸುಳ್ಳು ಆಗೋದೇ ಇಲ್ಲ, ಅವ್ರು ಹೇಳಿದ್ದು ಸತ್ಯವಾಗಿ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತಲೇ ಅವರು ಪುರುಷ ಸೂಕ್ತ, ಅವ್ರ ಮಾತು ಅಂದರೆ ದೇವ್ರ ಮಾತಿದ್ದಾಗೆ ನಡೆದೇ ಹೋಯಿತು. ಹಾವು ಬಂತು, ಕಚ್ಚಿತು, ಸತ್ತು ಹೋಯಿತು. ಆಚಾರ್ಯ ಸುಮ್ಮನೆ ಇದ್ದರು, ಹಾವು ಬರೋವರೆಗೂ ಸುಮ್ಮನೆ ಇದ್ದರು, ಕಚ್ಚಿದ್ರು ಸುಮ್ಮನೆ ಇದ್ದರು, ಸಾಯೋವರೆಗೂ ಸುಮ್ಮನೆ ಇದ್ದರು. ಆಮೇಲೆ ನೀರು ಹಾಕ್ಕೊಂಡು, ಯಾಕೆ ಬ್ರಾಹ್ಮಣರ ಮಾತು ಸುಳ್ಳಾಗಬಾರ್ದು, ಸುಮ್ಮನೆ ಇದ್ದರು. ಅಲ್ಲಿ ಶೃಂಗಿ ಮಾತನ್ನು ಹೇಗೆ ನಡೆಸಿದರು ಆ ರೀತಿ ನಡೆಸಿ, ಅಶ್ವತ್ಥಾಮರ ಸಂಕಲ್ಪ ಹೇಗೆ ನಡೆಸಿದರು ಹಾಗೆ ನಡೆಸಿ ಕೈಯಲ್ಲಿ ನೀರು ಹಾಕ್ಕೊಂಡು ದ್ವಾದಶ ಸ್ತೋತ್ರ ಪಾಠಂ, ತಾವು ಬರೆದ ದ್ವಾದಶ ಸ್ತೋತ್ರವನ್ನು ಪೂರ್ತಿ ಹೇಳಿ. ಅದನ್ನಾಗಲೇ ಕೃಷ್ಣ ಬರಬೇಕಾದ್ರೆ ಆಚಾರ್ಯ ಬರೆದಾಗಿತ್ತು, ಈಗ ಅದನ್ನು ಪೂರ್ತಿ ಪಠಣೆ ಮಾಡಿದರು. ಅದರ ಮಹಿಮೆ ಜಗತ್ತಿಗೆ ಗೊತ್ತಿರಲಿಲ್ಲ ಇನ್ನೂ ಕೂಡ. ಆಚಾರ್ಯರು ನೋಡಿದರೆ ಮನುಷ್ಯ ಬದುಕ್ತಾನೆ, ಸಂಕಲ್ಪ ಮಾಡಿದರೆ ಸಾಕು ಬದುಕಿ ಹೋಗ್ತಾರೆ. ಯಾತಕ್ಕೆ ದ್ವಾದಶ ಸ್ತೋತ್ರ ಹೇಳಿದರು ಅಂದರೆ ದ್ವಾದಶ ಸ್ತೋತ್ರದ ಸಿದ್ಧಿ ಜನಕ್ಕೆ ಗೊತ್ತಾಗಬೇಕು, ಇಂಥ ಸಮಸ್ಯೆ ಬಂದಾಗ ಉಪಯೋಗಿಸ್ಬೇಕು ಅವರು, ಆ ಮೂಲಕ ಆಪತ್ತನ್ನು ಗೆಲ್ಲಬೇಕು ಅಂತ ಆಚಾರ್ಯರು ತೋರಿಸ್ತಾ ಇದ್ದರು. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾತ್ಯಾದಿ ವರದೇಶ ವರಪ್ರದಂ ಅಂತ ಹೇಳಿದ್ದು. ಅದರ ಮೇಲೆ ಪೋಷಣೆ ಮಾಡಿದರಂತೆ. ಆ ಕ್ಷಣಕ್ಕೆ ಎತ್ತು ಸುಖವಾಗಿ ಎದ್ದು ಕೂತಿದೆ, ಸುಖವಾಗಿ ಎದ್ದು ಮೊದಲಿಗಿಂತ ಹೆಚ್ಚು ತೇಜಸ್ ಕಾಣಿಸ್ತಾ ಇದೆ. ಸತ್ತಿದ್ದು ಬದುಕಿತು, ಮೊದಲಿಗಿಂತ ತೇಜಸ್ ಜಾಸ್ತಿ ಆಯಿತು. ಪ್ರಹ್ಲಾದನ ತೇಜಸ್ಸು ಪ್ರತಿ ಸರ್ತಿ ಕೂಡ ಹಿರಣ್ಯಕಶಿಪು ಹಿಂಸೆ ಕೊಟ್ಟಾಗೆಲ್ಲ ಜಾಸ್ತಿ ಆಗ್ತಾ ಇತ್ತು. ಅದೇ ರೀತಿ ಪರೀಕ್ಷಿತ ರಾಜ ಯಾವಾಗ ಕೃಷ್ಣ ಬದುಕಿಸ್ಬಿಡ್ತಾನೆ, ಸುರಕ್ಷಿತವಾಗಿ ಉಳ್ಕೊಂಡ, ರಾಜ್ಯಭಾರ ಮಾಡಿ ಚಕ್ರವರ್ತಿ ಆಗ್ತಾನೆ, ಅಂಗ ನ್ಯೂನತೆ ಮೊದಲಾದೇನೂ ಬರೋದಿಲ್ಲ ಆತನಿಗೆ. ಅದೇ ರೀತಿಯಲ್ಲಿ ಎತ್ತು ಎದ್ದು ಕೂತಿದೆ. ಜನಕ್ಕೆ ಆಶ್ಚರ್ಯ, ಆಚಾರ್ಯರ ಶಕ್ತಿ ಎಷ್ಟು ಅಂತ ಗೊತ್ತಾಯಿತು. ದ್ವಾದಶ ಸ್ತೋತ್ರದ ಸಾಮರ್ಥ್ಯ ಅಂತ ಆಚಾರ್ಯರು ತೋರಿಸಿದರು. ನಾ ಅರ್ಥ ಕತೆ ಹೇಳ್ತೇವೆ ಹೊರತು ಅರ್ಥ ಮಾಡ್ಕೊಂಡಿಲ್ಲ ಅದನ್ನು. ಇಂಥ ಅಪಮೃತ್ಯು ಇತ್ಯಾದಿ ಬಂದಾಗ ದ್ವಾದಶ ಸ್ತೋತ್ರ ಹೇಳಿದರೆ ಪರಿಹಾರ ಆಗುತ್ತೆ ಅಂತ ಅರ್ಥ. ಆಚಾರ್ಯ ಬರೆದಿದ್ದೇ ಅದಕ್ಕೋಸ್ಕರ. ಮನೆಯಲ್ಲಿ ಕಲ್ಪವೃಕ್ಷ ಕಾಮಧೇನ ಇಟ್ಕೊಂಡು ಭಿಕ್ಷೆ ಬೇಡಲಿಕ್ಕೆ ಹೋದರೆ ಹಾಗೋ ಹಾಗೆ. ಅಂಥ ಅದ್ಭುತವಾದ ಗ್ರಂಥ ಆಚಾರ್ಯರು ಕೊಟ್ಟಿದ್ದಾರೆ, ಅದನ್ನು ಉಪಯೋಗ ಮಾಡ್ಕೋಬೇಕಷ್ಟೆ. ಪ್ರತಿನಿತ್ಯ ನಾವು ನೈವೇದ್ಯ ಕಾಲಕ್ಕೆ ಹೇಳಬೇಕು ದ್ವಾದಶ ಸ್ತೋತ್ರ. ನೈವೇದ್ಯ ಮಾಡೋದಿಲ್ಲ ಅಂದರೆ ದ್ವಾದಶ ಸ್ತೋತ್ರವನ್ನು ಕ್ಯಾನ್ಸಲ್, ಆ ರೀತಿ ಆಗಿಬಿಟ್ಟು. ನೈವೇದ್ಯ ಮಾಡೋರು ಹೇಳಬೇಕು, ನೈವೇದ್ಯನ ಮಾಡೋದಿಲ್ಲ ದ್ವಾದಶ ಸ್ತೋತ್ರ ಹೇಳೋದಿಲ್ಲ ಅಂತ ಹೇಳ್ತಾರೆ. ನೈವೇದ್ಯ ಕಾಲಕ್ಕೆ ಹೇಳಲೇಬೇಕು ಅಂತಲೇ ಹೊರತು ಉಳಿದಂತೆ ದ್ವಾದಶ ಸ್ತೋತ್ರ ಹೇಳಬಾರದು ಅಂತ ಅರ್ಥ ಅಲ್ಲ.
ದ್ವಾದಶೋತ್ರ ಪಾರಾಯಣ ಯಾವಾಗ ಬೇಕಾದ್ರೂ ಮಾಡಬಹುದು. ಅದು ಪುರಶ್ಚರಣೆ ಬೇರೆ, ಮಂತ್ರ ಬೇರೆ, ಬರೀ ಪಾರಾಯಣೆ ಬೇರೆ. ಪಾರಾಯಣ ಯಾವಾಗ ಬೇಕಾದರೂ ಮಾಡಬಹುದು. ಅದರಿಂದ ಎಷ್ಟು ಸಿದ್ಧಿ ಬರುತ್ತೆ ಅಂದರೆ, ವಿಷಹರವಾದ ಸ್ತೋತ್ರ, ವಿಷವನ್ನು ಪರಿಹಾರ ಮಾಡತಕ್ಕಂಥ ಸ್ತೋತ್ರವಾದ್ದರಿಂದ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಆನಂದ ಮುಕುಂದ ಅರವಿಂದನಯನ ಆನಂದ ತೀರ್ಥ ಪರಾನಂದ ವರದ. 128 ಶ್ಲೋಕ ಇರೋದು ಅಷ್ಟೇ, ಅದು 128 ಶ್ಲೋಕ. ನಿಮ್ಮ 128 ದೊಡ್ಡದು ಕಾಣಿಸ್ತದೆ, ಹೇಳೋದಕ್ಕೆ ಎಷ್ಟೊತ್ತು ಗೊತ್ತಾ? 13 ನಿಮಿಷ ಸಾಕಷ್ಟೇ, 12-13 ನಿಮಿಷ ಇಡೀ ದ್ವಾದ ಸ್ತೋತ್ರ ಹೇಳಿಬಿಡ್ಬೋದು. ಅದರ ಫಲ ಎಷ್ಟಿರುತ್ತೆ? ಅಪಾರವಾದ ಸಿದ್ಧಿ, ನಮ್ಮ ಜೀವನ ಅಪಮೃತ್ಯುವನ್ನೇ ಗೆಲ್ತಕ್ಕಂಥ ಸಿದ್ಧಿ ಕೊಡ್ತಾರೆ. ರಾಯರಿಗೆ ವಾಜರಾಜರಿಗೆ ಇದೆಲ್ಲ ಗೊತ್ತಿದ್ದರಿಂದ ಎಷ್ಟೋ ಜನ ಬದುಕಿಸಿದರು. ವಾಜರಾಜ ಎಷ್ಟು ಜನ ಬದುಕಿಸಿದ್ದಾರೆ, ರಾಘವೇಂದ್ರ ಎಷ್ಟು ಜನ ಬದುಕಿಸಿದ್ದಾರೆ. ದ್ವಾದಸ್ತೋತ್ರ ಹೇಳಿದರೆ ಮನುಷ್ಯ ಸಾವನ್ನು ಗೆಲ್ತಾನೆ. ನಾವು ದ್ವಾದಸ್ತೋತ್ರ ಹೇಳಬೇಕಲ್ಲ ಅಂತ ಸಾಯ್ತಾರೆ, ಏನು ಮಾಡಬೇಕಾದ್ರೆ? ಅಯ್ಯೋ ಅದನ್ನು ಹೇಳಬೇಕಾ ಅಂತ ತಿಳ್ಕೊಂಡ್ರೆ, ಅಯ್ಯೋ ಹಸಿವಾಗಿದೆ ಊಟ ಮಾಡಬೇಕಾ ಅಂದರೆ ಹಾಗೋ ಹಾಗೆ, ಊಟ ಮಾಡಿದರೆ ಹಸಿ ಹೋಗ್ತದೆ, ಅಯ್ಯೋ ಊಟ ಮಾಡಬೇಕಲ್ಲ, ಎಷ್ಟು ಹಸಿವಾಗಿದೆ ನನಗೆ ಅಂದರೆ ಏನು ಹೇಳಬೇಕು ಅವನಿಗೆ? ಅದು ಊಟದ ಅರ್ಥನೇ ಗೊತ್ತಿಲ್ಲ ಅಂತ. ಇದು ಜೈತೀರ್ಥರ ಕಥೆ ಕೇಳಿದ್ಮೇಲೆ ಒಂದು ಬದಲಾವಣೆ ಆಗಬೇಕು. ನಾವು ದ್ವಾದಸ್ತೋತ್ರ ಹೇಳೋ ಅಭ್ಯಾಸ ಮಾಡಬೇಕು. ಮನೆ ಮನೆಯಲ್ಲಿ ದ್ವಾದಸ್ತೋತ್ರವನ್ನು ಹೇಳೋ ಅಭ್ಯಾಸ ಬಂದರೆ, ದ್ವಾದಸ್ತೋತ್ರ ಅಂದರೆ ಇಡೀ ಜಗತ್ತಿಗೆ ಹರಿದಾಸ ಸಾಹಿತ್ಯಕ್ಕೆ ಸ್ಫೂರ್ತಿ ಕೊಟ್ಟಂತಹ ಒಂದು ಅದ್ಭುತ ಸ್ತೋತ್ರ ದ್ವಾದಶ ಸ್ತೋತ್ರ. 12 ಸ್ತೋತ್ರ, 12 ಬೇರೆ ಬೇರೆ ರಾಗ, ಬೇರೆ ಬೇರೆ ತಾಳ. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಆ ಸ್ತೋತ್ರ ಹೇಳ್ತಿದ್ರೆ ಇಡೀ ಜಗತ್ತು ಎದ್ದು ನಿಲ್ಲಬೇಕು. ಅಂಥ ಒಂದು ಸ್ತೋತ್ರವನ್ನು ಆಚಾರ್ಯರು ಬರೆದಿದ್ದಾರೆ. ಇಡೀ ಸರ್ವಮೂಲ ಗ್ರಂಥಗಳ ಅನುಸಂಧಾನ ಬರಬೇಕಾದ್ರೆ ದ್ವಾದಸ್ತೋತ್ರ ಹೇಳಬೇಕು. ದ್ವಾದಸ್ತೋತ್ರ ಓದಿ ಸರ್ವಮೂಲ ಓದಬೇಕು. ಸರ್ವಮೂಲ ಓದಿ ದ್ವಾದಸ್ತೋತ್ರ ಓದಿದರೆ ಇಡೀ ಸರ್ವಮೂಲ ನಮ್ಮ ತಲೆಯಲ್ಲಿರ್ತದೆ. ಅಂಥ ಗ್ರಂಥ ಅದು ಶಕ್ತಿ ತೋರಿಸಿದರು. ಆಗ ಆಶ್ಚರ್ಯ ಆಯಿತು ಅವರಿಗೆ. ಒಂದು ಗೊತ್ತಾಯಿತು, ಸತ್ತಿದ್ದ ಹಸು ಬದುಕಿತು ಅಂದರೆ ಮುಂದೆ ಬರೆಯುತ್ತೆ ಅಂತಲೂ ಅರ್ಥ ಆಯಿತು. ಆಚಾರ್ಯರು ಅವ್ರು ಹೇಳ್ತಾರೆ, ಯಾತಕ್ಕೆ ಅದನ್ನು ಹೇಳಿದೆ ನಿಮಗೆ ಗೊತ್ತಿಲ್ಲ, ನೀವು ಹೋಗಿ ನಿಮ್ಮ ಕಿವಿಯನ್ನು ಅದರ ಎದೆಗಿಟ್ಟು ನೋಡಿ ಅಂತ ಹೇಳ್ತಾರೆ. ಸ್ಟೆತೋಸ್ಕೋಪ್ ನೋಡಿದಾಗ ನೋಡಿ ಅಂತ ಹೇಳ್ತಾರೆ. ಅವ್ರು ಕಿವಿ ಇಟ್ಟು ನೋಡಿದ್ರಂತೆ ಅದು ದ್ವಾದಸ್ತೋತ್ರ ಹೇಳ್ತಾ ಇತ್ತಂತೆ. ಎತ್ತಾಗ ಒಂದೇ ನಿಮ್ಮ ಸಾಧಾರಣ ಅದು ಹೇಳ್ತಾ ಇದೆ ಇವಾಗ. ಅಂದರೆ ಪಶು ರೂಪದಲ್ಲೂ ದ್ವಾದಸ್ತೋತ್ರ ಬಿಟ್ಟಿರಲಿಲ್ಲ, ಅವರ ಮೈ ಮೇಲೆ ದ್ವಾದಸ್ತೋತ್ರ ಮಂತ್ರಿತವಾದ ನೀರು ಬಿತ್ತು. ಆ ನೀರು ಅವರ ಬಾಯಿಂದ ನ್ಯಾಯಸೂತಿಯಾಗಿ ಮುಂದೆ ಹೊರಗೆ ಬಂತು. ರಾಯರ ಸ್ತೋತ್ರಕ್ಕೆ ಎಷ್ಟು ಸಿದ್ಧಿ ಇದೆ ಅಂತ ಹೇಳ್ತಾರೆ. ಎಫ್ಪಿಪೇ ಜಲಮೇತೇನ ಸ್ತೋತ್ರೇಣೈ ವಾಭಿಮಂತ್ರಿತ. ರಾಘವೇಂದ್ರ ಸ್ತೋತ್ರ ಹೇಳಿ ಮಂತ್ರಿ ಅಭಿಮಂತ್ರ ಮಾಡಿ ನೀರನ್ನು ಕುಡಿದ್ರೆ ಎಲ್ಲ ದೋಷ ಪರಿಹಾರ ಆಗುತ್ತಂತೆ. ಆಚಾರ್ಯರೇ ಬರೆದ ವಿಷ್ಣು ಸ್ತೋತ್ರ ಅದು, ಬರೆದಿದ್ದ ವಾಯುದೇವರು ಹರಿಯ ಸ್ತೋತ್ರ. ಎಷ್ಟು ಶಕ್ತಿ ಇರಬೇಕಂತೆ. ಅದರಿಂದ ತಿಳ್ಕೊಳ್ಳೋದಕ್ಕೆ ನಮಗೆ ಗ್ರಂಥಗಳ ಪರಿಚಯ ಆದರೆ ಉಪಯೋಗ ಆಗ್ತದೆ. ಆಗ ಅವರು ಆಚಾರ ಹೇಳ್ತಾರೆ, ಅದರ ಅರ್ಹತೆ ಇದೆ ಅಂತ ಹೇಳಿದ್ದೆ ನಾವು, ಸತ್ಯ ಅಂತ ತೋರಿಸಿದ್ವಲ್ಲ ಅಂತ ಹೇಳಿದ ತಕ್ಷಣ ಅವರು ತಪ್ಪಾಯಿತು ಅಂತ ಒಪ್ಕೋತಾರೆ ಶಿಷ್ಯರೆಲ್ಲ. ಅದೇ ಎತ್ತೆ ಈಗ ಜೈತೀರ್ಥರಾಗಿ ಹುಟ್ಟಿ ಬಂದಿರೋ ಎತ್ತ ಅದೇ. ಆಚಾರ್ಯರಿಂದ ಸಂಕಲ್ಪಿತವಾದಂಥ ಕಾರ್ಯ ಮಾಡಲಿಕ್ಕೆ ಬಂದ ಮಹಾನುಭಾವರೇ ಜೈತೀರ್ಥರು. ಅದೆಲ್ಲ ಅವರಿಗೆ ನೆನಪಿಗೆ ಬಂತು ತಕ್ಷಣವೇ. ಈ ಮಾತು ಕೇಳ್ತಿರ್ಲಿಕ್ಕೆ ಎಲ್ಲ ಜ್ಞಾಪಕ ಆಗೋಯ್ತು. ಆ ಕ್ಷಣಕ್ಕೆ ಅವ್ರು ಟೋಟಲಿ ಚೇಂಜ್, ಜ್ಞಾನ ಬಂತಲ್ಲ ಒಂದು ಕ್ಷಣಕ್ಕೆ, ಸ್ವಾಮಿ ನನಗೆ ಪಾಠ ಹೇಳಿಕೊಡಿ, ನನಗೆ ಸನ್ಯಾಸ ದೀಕ್ಷೆ ಕೊಡಿ, ನಾನು ಇನ್ನು ಏನು ನನಗೆ ಬೇಡ, ಆಚಾರಶಾಸ್ತ್ರ ಕೇಳ್ಕೊಂಡಿರ್ತೇನೆ ಅಂತ ಬಂದ್ರಂತೆ. ಆಗ ಅಕ್ಷೋಭ ತೀರ್ಥ ಹೇಳ್ತಾರೆ, ನೀವು ಪಾಠ ಕೇಳ್ತಾ ಇದ್ದೀರಿ, ನಾವು ಪೀಠನೇ ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತಾರೆ. ಪೀಠನೇ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಇವರು ಇಲ್ಲ ನಾನು ಪಾಠ ಸಾಕು ಅಂತವರು ಪೀಠ ಕೊಡ್ತೀವಿ ಅಂತವ್ರು. ಇವತ್ತು ನಮಗೆ ಪಾಠನೇ ಬೇಡ ಪೀಠ ಕೊಡ್ರಿ ಅನ್ನೋ ಕಾಲ ಇತ್ತು. ಪಾಠ ಬೇಡ ಪೀಠ ಕೊಡಿ, ಪಾಠ ಬೇಡೇ ಬೇಡ ಅಂತ ಕಾಲ. ಅದರ ಮಾತು ಕೇಳಿದರೆ ಎಷ್ಟು ಶಕ್ತಿ ಇತ್ತು. ಅದಕ್ಕೆ ಹೇಳ್ತಾರೆ, ಪಾಠ ಕೇಳಿದರೆ ಪೀಠ ತಾನೇ ಬರುತ್ತೆ, ಬರೀ ಪೀಠ ಕೇಳಿದರೆ ಪಾಠನೂ ಸಿಗೋದಿಲ್ಲ ಪೀಠನೂ ಸಿಗೋದಿಲ್ಲ. ಅದಕ್ಕೆ ಅವರು ಇಲ್ಲ ಇಲ್ಲ ನಿಮಗೆ ನಾನು ಪೀಠ ಕೊಡ್ತೆ, ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನನಗೆ ಪಾಠ ಸಾಕು, ಪೀಠ ಆಳ ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ದೊಡ್ಡವರು, ಯಾವ ದೊಡ್ಡವರು ನನ್ನ ಸಮರ್ಥ ಅಂತ ಹೇಳೋದಿಲ್ಲ. ಯಾರು ಸಮರ್ಥ ಅಂತ ಹೇಳ್ಕೊಂಡ್ರೆ ದೊಡ್ಡವರಲ್ಲ ಅಂತ, ಎಲ್ಲ ಗೊತ್ತಿದೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಿಲ್ಲ ಅಂತ ಹೇಳೋರು ಗೊತ್ತಿದೆ ಅಂತ ಅರ್ಥ. ಭಾಳ ಎಕ್ಸ್ಪರ್ಟ್ ಡಾಕ್ಟರ್ ಇರ್ತಾರೆ, ಸೀರಿಯಸ್ ಕೇಸ್ ಬಂದಿರ್ ಅಂತ ಹೇಳ್ತಾನೆ ಅವ್ರು. ಡಾಕ್ಟರ್ ಹೇಗಾರ ಬದುಕಿಸಿ ಅಂದರೆ ಪ್ರಯತ್ನ ಮಾಡೋಣ ದೇವರಿದ್ದಾನೆ ಅಂತ ಹೇಳ್ತಾರೆ ಹೊರತು ನಾನು ಗ್ಯಾರಂಟಿ ಬದುಕ್ತೇನೆ ಅಂತ ಹೇಳೋದಿಲ್ಲ. ಗ್ಯಾರಂಟಿ ಬದುಕ್ತೇವನು ಗ್ಯಾರಂಟಿ ಕೊಲ್ತಾನೆ ಅಂತ ಅರ್ಥ. ಯಾಕಂದರೆ ಆ ರೀತಿ ಹೇಳಕ್ಕೆ ಬರೋದಿಲ್ಲ, ಎಲ್ಲ ದೇವರು ಸಂಕ ನಮ್ಮ ಕೈಲಿ ಏನಿದೆ ಅಂತ ಹೇಳಬೇಕು. ತೇನವಿನ ತೃಣಮಪಿ ನಚಲ. ಮನುಷ್ಯನ ಇತಿಮಿತಿಗಳ ಅರ್ಥ ಇರಬೇಕು ನಮಗೆ, ನಮ್ಮ ಯೋಗ್ಯತೆ ಎಷ್ಟು ಅಂತ ನಮಗೆ ಗೊತ್ತಿರಬೇಕು. ಇದೇ ಮಾತನ್ನು ರಾಯರು ಹೇಳಿರ್ತಾರೆ, ವೆಂಕಟಭಟ್ಟ ಅಂತ ಅವ್ರ ಹೆಸರು, ವೆಂಕಟನಾಥ. ಸುಧೀಂದ್ರ ಸ್ವಾಮಿ ಹೇಳ್ತಾರೆ, ನಿಮಗೆ ಪೀಠ ಕೊಡ್ತೀವಿ ಬೇಡ ಬೇಡ, ಪೀಠ ಆಳೋ ಯೋಗ್ಯತೆ ನನಗಿಲ್ಲ, ನನಗೇನು ಶಕ್ತಿ ಇದೆ ಆಡೋದಕ್ಕೆ. ಬಾಲ ಭಾರ್ಯ ಬಾಲಕೋ ನೋಪನೀತಃ ಬಾಲಸ್ಯಾಹಂ ನಾಶ್ರಮೇ ವ್ಯಸ್ತೇ ವಾಂಚ. ಈ ಮಾತು ಹೇಳಿದವರು ರಾಘವೇಂದ್ರ ಸ್ವಾಮಿಗಳಾಗಿ ಕಲ್ಪವೃಕ್ಷ ಕಾಮಧೇನು ಆಗಿದ್ದಾರೆ. ಇದೇ ಮಾತು ಹೇಳಿದೆ ಜಯತೀರ್ಥರು, ಇವತ್ತು ಸರ್ವಮಾನ್ಯ ಟೀಕಾಕೃತ್ಪಾದರಾಗಿದ್ದ. ವಿನಯದಲ್ಲಿರೋ ಒಂದು ಹಿರಿಮೆ ಅಹಂಕಾರದಲ್ಲಿರೋದಿಲ್ಲ ಅಂತ ಹೇಳ್ತಾರೆ. ಅಹಂಕಾರ ಪಟ್ಟವನು ಬಿಡುತ್ತಾನೆ, ವಿನಯ ಇದ್ದವನು ಮೇಲೆ ಕೇಳ್ತಾರೆ.
ಜಯತೀರ್ಥರಿಂದ ಕಲಿಬೇಕು ನಾವು. ಆಗ ಅವ್ರು ಹೇಳ್ತಾರೆ, ಇಲ್ಲ ನಮಗೆ ಸ್ವಪ್ನ ಆಗಿದೆ, ನಿಮಗೆ ಪೀಠ ಕೊಡ್ತೇವೆ ಪಾಠನೂ ಹೇಳ್ತೇವೆ ಅಂತ ಹೇಳಿದ ತಕ್ಷಣ, ಇಲ್ಲ ನನಗೂ ಸ್ವಪ್ನ ಆದರೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ನನಗೂ ಸ್ವಪ್ನ ಆಗಬೇಕು, ಯಾಕೆಂದರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಭಾರಿ ದೊಡ್ಡ ವಿಚಾರ. ಪೀಠ ಆಳೋದು ಅಂದರೆ ಸಾಮಾನ್ಯ ಅಲ್ಲ, ಅವ್ರ ಮಾತಿನ ಮೇಲೆ ಸಂದೇಹ ಅಲ್ಲ, ನಮಗೆ ಕನ್ವಿನ್ಸ್ ಆಗಬೇಕು. ಮಾರ್ಕ್ಸ್ ಕಾರ್ಡ್ ತೋರಿಸು ಅಂತ ಕೇಳಿದ್ರೆ ಡೌಟ್ ಅಲ್ಲ, ಕರ್ತವ್ಯ. ಏನು ಸರ್ ಮೇಡಮ್ ನಂಬಿಕೆ ಏನಿಲ್ಲ ಅಂತ ಕೇಳಿ ಏನು ಮಾಡಿ, ಮಾರ್ಕ್ಸ್ ಕಾರ್ಡ್ ತೋರಿಸು ಇದೆಲ್ಲ ತೋರಿಸಿ, ನಾನು ನಂಬಿಕೆ ಇಲ್ಲ ಅಂತ ಕೇಳಿ ಎಲ್ಲರೂ ಇವು ಮಾಡಿದರೆ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಏನು ಮಾಡಬೇಕಾಗಿ, ಅದು ಕರ್ತವ್ಯ. ಅವ್ರು ಕೇಳದೆ ಹೋದರೂ ತೋರಿಸ್ಬೇಕು ನಾವು. ಆಯಿತು ನೀವು ಇಲ್ಲೇ ಇರಿ, ನಿಮಗೂ ಸ್ವಪ್ನ ಆಗುತ್ತೆ ಅಂತೇಳಿ ಅಲ್ಲೇ ಮತ್ತೆ ಮಲಗಿದ್ರಲ್ಲೇ, ಅವ್ರಿಗೆ ಅದೇ ರೀತಿ ಸ್ವಪ್ನ ಆಯಿತು. ಅವ್ರಿಗೆ ಪೀಠ ಕೊಡಿ ಅಂತ ಅವರಿಗಾಗಿತ್ತು, ಪೀಠ ತೊಗೊಳ್ಳಿ ಅಂತ ಇವರಿಗಾಯಿತು. ತಕ್ಷಣ ಬೆಳಗ್ಗೆ ಆಯಿತು ನಾನು ತಯಾರಿದ್ದೇನೆ. ರಾಯರಿಗೂ ಹಾಗೆ ಆಯಿತು, ವಿದ್ಯಾಲಕ್ಷ್ಮಿ ಒಂದು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಮೊದಲು ಒಪ್ಪೋದಿಲ್ಲ, ಅವರು ಒಪ್ಪಿ ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿಗಳಾದರು, ಇವರು ಒಪ್ಪಿ ಟೀಕಾಕೃತ್ ಪಾದರಾಗ್ತಾ ಇದ್ದ. ಅಂದರೆ ಸ್ವಪ್ನ ಸೂಚನೆಯಿಂದ ಅವರು ದೈವಿಕವಾಗಿ ಬಂದವರೇ ಹೊರತು ತಾವು ಸ್ವಂತ ಪ್ರಯತ್ನ ಬೇರೆ, ದೈವಾನುಗ್ರಹ ಬೇರೆ. ಅದರಿಂದಾಗಿ ಟೀಕಾರಾಯರ ವ್ಯಕ್ತಿತ್ವ ಭಾರಿ ದೊಡ್ಡ ವ್ಯಕ್ತಿತ್ವ. ಅವರಿಗೆ ಸನ್ಯಾಸ ಕೊಟ್ಟು ಜಯತೀರ್ಥ ಅಂತ ನಾಮಕರಣವನ್ನು ಮಾಡ್ತಾರೆ. ಜಯತೀರ್ಥ ಆ ಹೆಸರು ಅಮೃತದಂಥ ಹೆಸರಾಯಿತು. ತುಂಬ ದಿನ ನೆನಪಿಟ್ಕೊಂಡಿರಬೇಕು. ಮಧ್ವಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಅಂತ ಹೆಸರಿದೆ. ಇಷ್ಟು ಮಠ ಆಗಿದೆ, ಒಂದೊಂದು ಮಠದಲ್ಲಿ ಸರಾಸರಿ 30-40 ಸ್ವಾಮಿಗಳು ಬಂದಿದ್ದಾರೆ. ಎಷ್ಟರವರಿಗೆ 20 ಮಠ ಯಾವರೇಜ್ ಇಟ್ಕೊಂಡು ಕೂಡ ಎಷ್ಟು ಜನ ಸ್ವಾಮಿಗಳು ಬಂದಿದ್ದಾರೆ ಲೆಕ್ಕ ಹಾಕಿ. ಅದರಲ್ಲಿ ಇನ್ನೊಬ್ಬರಿಗೆ ಆನಂದ ತೀರ್ಥರು ಅಂತ ಹೆಸರಿಲ್ಲ, ಮಧ್ವಾಚಾರ್ಯ ಒಬ್ಬರೇ ಆನಂದ ತೀರ್ಥರೇ ಹೊರತು ಇನ್ಯಾರಿಗೂ ಹೆಸರು ಬರಲಿಲ್ಲ. ಮತ್ತೆ ಆಚಾರ್ಯ ಶ್ರೀಮದ್ ಆಚಾರ್ಯ ಅಷ್ಟೇ. ಅದೇ ರೀತಿ ಜಯತೀರ್ಥರು ಒಬ್ಬರೇ, ಇನ್ಯಾವ ಮಠದ ಪೀಠದಲ್ಲೂ ಜಯತೀರ್ಥರು ಅಂತ ಮತ್ತೆ ಬರಲಿಲ್ಲ. ಜಯತೀರ್ಥಾಚಾರ್ಯ ಬೇಕಾದರೆ ಹೆಸರು ಇಟ್ಕೊಂಡವರು ಇದ್ದಾರೆ. ಆದರೆ ಜಯತೀರ್ಥ ಸ್ವಾಮಿಗಳು ಅಂದರೆ ಅವರೊಬ್ಬರೇ ಹೋಗಿ, ಅಂದರೆ ಒಬ್ಬರೇ ಭಾಷ್ಯಕಾರರು ಒಬ್ಬರೇ ಟೀಕಾಕಾರರು ಅಂತ ಅರ್ಥ. ಅವ್ರ ಮಾತಿನಲ್ಲಿ ಮತ್ತೆ ಭಿನ್ನಾಭಿಪ್ರಾಯನೇ ಇಲ್ಲ ಅಂತ ಮಹಾನುಭಾವರು ಅವರು. ಆ ಜಯತೀರ್ಥರು ಅಂತ ಹೆಸರಿಟ್ಟರೆ ಹೆಸರಿತಕ್ಕಂತೆ ಅವರು ಬದುಕಿದರು. ಜಯಕರಂ ತೀರ್ಥಂ ಯಸ್ಮಾತ್ ಸಹ ಜಯತೀರ್ಥ. ಅವ್ರ ತೀರ್ಥ ಅಂದರೆ ಶಾಸ್ತ್ರ, ಅವರು ಬರೆದ ಶಾಸ್ತ್ರ ಜಯ ಕೊಡ್ತಕ್ಕಂಥ ಶಾಸ್ತ್ರ ಅವರಿಗೆಲ್ಲ. ಆದರೂ ಗ್ರಂಥ ಓದಿದವರು ಸೋಲೋದಿಲ್ಲ, ಅಂಥ ಗ್ರಂಥ ಬರೀತಾರೆ ಜಯತೀರ್ಥ. ನ್ಯಾಯಸುಧಾತಿ ಗ್ರಂಥ ಓದಿದವರಿಗೆ ಎಲ್ಲೂ ಸೋಲಿಲ್ಲ ಅಂತ ಅದ್ಭುತ ಗ್ರಂಥ ಬರೆದವರು. ರಾಯರು ವ್ಯಾಸರಾಜರೆಲ್ಲ ದೊಡ್ಡವರಾಗಿದ್ದು ಯಾವುದರಿಂದ, ಟೀಕಾರಾಯರ ಗ್ರಂಥಗಳನ್ನು ಓದಿ ದೊಡ್ಡವರಾಗಿದ್ದಾರೆ ಅಂದರೆ ವ್ಯಾಸರಾಯರ ಪರಿಚಯ ಇರುವ ಸ್ವಲ್ಪ ಆಗಿರುತ್ತದೆ. ಈಗ ರಾಯರ ಪರಿಚಯ ಅಂತೂ ಬ್ರಾಹ್ಮಣೇತರಿಗೂ ಆಗೋಗ್ಬಿಟ್ಟದೆ. ಆದರೆ ಅವರೆಲ್ಲರ ಮೂಲ ಹಿರಿಮೆ ಇರೋದು ಎಲ್ಲಿ ಅಂದರೆ ಜಯತೀರ್ಥರ ಟೀಕಾ ಗ್ರಂಥಗಳನ್ನು ಓದಿ ಅವಕ್ಕೆ ಅರ್ಥ ಬರೀನೆ ಹೊರಟು ಭಾರಿ ದೊಡ್ಡವರಾದವರೆಲ್ಲ. ಜಯತೀರ್ಥ ಎಷ್ಟು ಗ್ರೇಟ್ ಇರಬೇಕು ಯೋಚನೆ ಮಾಡಿ, ಜಯತೀರ್ಥ ಎಷ್ಟು ದೊಡ್ಡವರಾಗಿದ್ದರು ಮುದಕ್ಕೆ ಅವರ ಜೀವನದ ಈ ಒಂದು ಘಟ್ಟ ದೊಡ್ಡ ಸಾಕ್ಷಿ. ಅಷ್ಟೊತ್ತಿ ತಂದೆ ವಿಷಯ ಗೊತ್ತಾಯಿತು, ಭಾರಿ ಸಿಟ್ಟು ಬಂತು ಅವರಿಗೆ. ಅಕ್ಷೋಭ ತೀರ್ಥರ ಮೇಲೆ ಸಿಟ್ಟು ಬಂತು. ಎಂಥ ಅಕ್ಷೋಭ ತೀರ್ಥರು, ಬಂದೇ ಬಿಟ್ರಂತೆ, ಸ್ವಾಮಿ ನಿಮಗಂತೂ ಸನ್ಯಾಸ, ಸಂಸಾರ ಇಲ್ಲ, ಹೆಂಡನಿಲ್ಲ, ಮಕ್ಕಳಿಲ್ಲ, ನಮ್ಮ ಸಂಸಾರ ಹಾಳು ಮಾಡಿದ್ದೀರಿ ಅಂತ ಹೇಳಿದ್ರೆ. ಇವತ್ತು ಮನುಷ್ಯನಿಗೆ ಒಂದು ಭಯ, ಅವರು ಸ್ಮೋಕ್ ಮಾಡಿದರೆ ಯಾರಿಗೂ ಭಯ ಆಗೋದಿಲ್ಲ, ಹೆಂಡ ಕುಡಿದ್ರೆ ಭಯ ಆಗೋದಿಲ್ಲ, ಸನ್ಯಾಸಿಗಳಾದ್ರೆ ಭಾರಿ ಭಯ. ಪಾಠಕ್ಕೆ ಹೋಗ್ತಾರೆ ಅಂದರೆ ಏನೋ ಆಯ್ತು ತಲೆ ಕೆಟ್ಟಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಪಾಠಕ್ಕೆ ಹೋಗ್ತಾರೆ, ಪ್ರವಚನಕ್ಕೆ ಹೋಗ್ತಾರೆ ಅಂದರೆ ಇನ್ನೂ 50 ವರ್ಷ ಪ್ರವಚನಕ್ಕೆ ಹೋಗ್ತೀಯ ಅಂತ ಕೇಳ್ತಾರೆ. ಸತ್ತ ಮೇಲೆ ಹೋಗಬೇಕಾಗಿದ್ದರೆ 50 ವರ್ಷ ಪ್ರವಚನ, 40 ವರ್ಷ ಪ್ರವಚನ ಏನರ್ಥ? 50 ವರ್ಷಕ್ಕೆ ಏಕಾಚಿ ಮಾಡ್ತೀರಾ? ಸತ್ತ ಮೇಲೆ ಮಾಡ್ತಾರೆ, ಬುದ್ಧಿನೇ ಇಲ್ಲ ಜನಗಳಿಗೆ. ಅಂದರೆ ಲೌಕಿಕದಲ್ಲಿ ಫಾಸ್ಟಾಗಿ ಮಾಡ್ತಾರೆ, ಅಜ್ಞಾತನ ಪೋಸ್ಟ್ಪೋನ್ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಆತ ಅದೇ ರೀತಿ ಪಾಪ ತಕ್ಷಣ ಖಡ್ಗ ತಗೊಂಡೇ ಬಂದುಬಿಟ್ಟನಂತ ಆತ. ತಪ್ಪ ಏನು ಅಕ್ಷೋಭಿತಿರ್ತಾರೆ, ಏಕವಚನದಲ್ಲಿ ಬೈತಾರೆ ಅವ್ರನ್ನ. ಎಂಥ ಸನ್ಯಾಸಿ ನೀವೆಲ್ಲ ಕೂಡ, ನನ್ನ ಸಂಸಾರ ಹಾಳು ಮಾಡಿದ್ದೀರಿ, ಮಗನ ಜೀವನೇ ಹಾಳು ಮಾಡಿದ್ದೀರಿ ಅಂತ ಹೊಡಿಲಕ್ಕೆ ಬಂದರೆ ಅಕ್ಷೋಭಿತಿರ್ತಾರೆ. ಅಕ್ಷೋಭ್ಯ ಅಂತಲೇ ಹೆಸರು ಅವರು, ಕ್ಷೋಭೆ ಒಳಗಾಗದವರು. ಅವು ಇವನೇ ಇಲ್ಲಿ ಅವರೇ ಇಲ್ಲಿ ಅಕ್ಷೋಭಿತಿರ್ತಾರೆ. ಎಂಥ ಮಹಾನುಭಾವ ವಿಷ್ಣು ಸಹಸ್ರನಾಮದ ಪದ ಅಕ್ಷೋಭ್ಯ ಸರ್ವ ಪ್ರಹರಣಾಯುಧ, ದೇವರ ಹೆಸರನ್ನು ಇಡೋ ಪದ್ಧತಿ ಇತ್ತು. ಅಕ್ಷೋಭ್ಯ ತೀರ್ಥರ ಹೆಸರು ಬಂದೇ ಕ್ಷೋಭೆ ಅಂದರೆ ಕ್ಷೋಭೆಗೆ ಒಳಗಾಗೋದು, ಕ್ಷೋಭೆ ಒಳಗಾಗದಿದ್ದವರು ಅಕ್ಷೋಭ್ಯರು ಅಂತ ಹೆಸರು. ಅಂಥ ಅಕ್ಷೋಭ್ಯ ತೀರ್ಥರು ಗಾಬರಿ ಆಗಲಿಲ್ಲ, ಏನೂ ಆಗಲಿಲ್ಲ, ಅವನ ಮುಂದೆ ವಾದ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಹೇಳ್ತಾರೆ. ನೋಡಯ್ಯ ಬೇಕಾದ್ರೆ ಕರ್ಕೊಂಡೋಗು, ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಕರ್ಕೊಂಡೋಗು ಬೇಕಾದರೆ ಆಯ್ತು, ಅಷ್ಟೇ ಬೇಕಾಗಿತ್ತು, ಕರ್ಕೊಂಡು ಹೊರಟೇ ಬಿಟ್ಟ. ಅಕ್ಷೋಭ್ಯ ತೀರ್ಥರು ಭಯಪಟ್ಟು ಹೇಳಿದ್ರ, ಹೊಡೆದು ಬಿಟ್ಟರೆ ಕಷ್ಟ, ಬೈದು ಬಿಟ್ಟರೆ ಕಷ್ಟ ಅಂದರೆ ಭಯಗೇರಿ ಅವರಿಗಿಲ್ಲ. ಶಾಸ್ತ್ರದಲ್ಲಿ ತರ್ಕ ಮುದ್ರೆ ಅಂತ ಅದಕ್ಕೆ ಹೆಸರು. ಬೇಕಾದರೆ ಕರ್ಕೊಂಡೋಗು ಅಂದರೆ, ಬೇಕಾದ್ರೆ ವಿಷ ಕುಡಿ ಅಂದರೆ ಕುಡಿಬೇಡ ಅಂತ ಅರ್ಥ, ಬೇಕಾದ್ರೆ ಮಣ್ಣು ತಿನ್ನು ಅಂದರೆ ತಿನ್ನಬೇಡ ಅಂತ ಅರ್ಥ, ಕರ್ಕೊಂಡೋಗು ನೀನೇ ವಾಪಸ್ ಬಿಡ್ತಿ ಅಂತ ಅರ್ಥ. ಅಷ್ಟು ನಂಬಿಕೆ ಇತ್ತು ಅವರಿಗೆ. ಶ್ರದ್ಧಾಹಿ ಪರಮಾಗತಿ, ಕರ್ಕೊಂಡು ಹೊರಟೇ ಬಿಟ್ಟ. ಮನೆಗೆ ಹೋದ, ಯೋಚನೆ ಮಾಡಿದ, ಮದುವೆ ಆಗಿದೆ, ಹೆಂಡತಿ ಬಂದಿಲ್ಲ ಅದರಿಂದ ಹಾಗಿದ್ದಾನೆ, ಹೆಂಡತಿನ ಕರೆಸಿರೋ ಸರಿ ಹೋಗುತ್ತೆ ಅಂಥೇಳಿ ಒಬ್ಬ ಹೆಂಡತಿನ ಕರೆದು ಶಯ್ಯಾಗ್ರಹದಲ್ಲಿ ಇವರನ್ನ ಕೂಡಿಸಿ ಕಳಿಸ್ಕೊಡ್ತಾ ಇದ್ದಾರೆ. ಇನ್ಮೇಲೆ ಮನೆ ಬಿಟ್ಟು ಹೋಗ್ಲಿಕ್ಕಿಲ್ಲ ಅಂತ ಅವ್ರ ಯೋಚನೆ. ಸಾಮಾನ್ಯ ಆದರೆ ಹಾಗೆ ಮಾಡೋರೆ, ಅಲ್ಲಿ ಜಯತೀರ್ಥರು ಹಾಗೆ ಬಂದವರಲ್ಲ. ಹೆಂಡತಿ ಬಂದು ನೋಡ್ತಾಳೆ, ಹಾಸಿಗೆ ಮೇಲೆ ಮಂಚ ಮೇಲೆ ಕೂತಿದ್ದಾರೆ,
ಕಂಡ್ರೆ ದೊಡ್ಡ ಸರ್ಪದಂತೆ ಕಾಣ್ತಾರೆ. ಭೋಗಿವತ್ ಪುತ್ಕೃತಂಚ, ದೊಡ್ಡ ಸರ್ಪದಂತೆ ಕಾಣ್ತಾರೆ. ಬೆಂಕಿ ಸುಡ್ತಾ ಇದ್ದಾರೆ, ನೋಡಿದರೆ ಆಶ್ಚರ್ಯನೇ ಆಶ್ಚರ್ಯ. ಅನೇಕ ರೀತಿ ಕಾಣ್ತಾ ಹೋಗ್ತಾರೆ. ಅದನ್ನು ನೋಡಿ ಯಾಕೆ ದೋರ ಕೂಕೊಂಡು ಮೂರ್ಛಿತರಾಗಿ ಬಿದ್ದುಬಿಡ್ತಾರೆ. ಎಲ್ಲ ಬಂದು ನೋಡ್ತಾರೆ ದೃಶ್ಯ, ಅವೆಲ್ಲರಿಗೂ ದೃಶ್ಯ ಕಾಣುತ್ತೆ. ಪ್ರೀತಿರ್ತರು ಹಾವಿನಂತೆ ಇರೋದು, ಬೆಂಕಿಯಂತೆ ಕಾಣೋದೆಲ್ಲ ಕಂಡ ತಕ್ಷಣ ಅವರಿಗೆ ಅರ್ಥ ಆಯಿತು, ಓಹೋ ಇವರು ನಮ್ಮ ಮಗನಾಗಿ ಹುಟ್ಟಕ್ಕೆ ಬಂದವರಲ್ಲ, ಲೋಕೋದ್ಧಾರ ಮಾಡಲಿಕ್ಕೆ ಬಂದವರು ಅಂತ ಅರ್ಥ ಮಾಡಿಕೊಂಡು ಎಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿ ಕರ್ಕೊಂಡು ಹೋಗಿ ವಾಪಸ್ ಬಿಟ್ಬಿಡ್ತಾರೆ. ಆಯಂ ಯೋಗ್ಯ ಸಂಘರ್ಷಣಾರ್ಥಂ, ಸಂಸಾರಕ್ಕೆ ಬಂದವರಲ್ಲ ಇವರು, ಒಂದು ಮನೆ ಉದ್ಧಾರ ಮಾಡಲಿಕ್ಕೆ ಬಂದವರಲ್ಲ, ಲೋಕೋದ್ಧಾರ ಮಾಡಲಿಕ್ಕೆ ಬಂದವರು ಅಂತ ಹೇಳಿ ಅರ್ಥ ಆಗ್ತದೆ. ಇಲ್ಲಿ ಪಾಯಿಂಟ್ ನೋಡಬೇಕು, ಇಷ್ಟೆಲ್ಲ ಮಾಡಿದ್ರೆ ಜೈತೀರ್ಥರು ಮಾತಾಡಿಲ್ಲ, ಅಶೋಕ ತೀರ್ಥರು ಬೇಕಾದ ಕರ್ಮಗಳು ಅಷ್ಟೇ, ವಿಷಯ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಆ ಕೋಪದ ಮುಂದಿನ ಕೇಳೋ ಸ್ಥಿತಿಯಲ್ಲೇ ಆತಿಲ್ಲ, ಹೇಳಿದ್ರೆ ಅರ್ಥ ಮಾಡಿಕೊಳ್ಳೋ ಸ್ಥಿತಿಯಲ್ಲೇ ಆತ ಇಲ್ಲ. ಅದಕ್ಕೇನು ಮಾಡಿದರು, ಪ್ರತ್ಯಕ್ಷ ತೋರಿಸ್ಬಿಟ್ರು. ಪ್ರತ್ಯಕ್ಷ ತೋರಿಸ್ದೆ ಡೌಟ್ ಬರಲಿಕ್ಕೆ ಸಾಧ್ಯವೇ ಇರಲಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕೆಲವು ವಿಷಯಗಳನ್ನು ಹೇಳಿ ತಿಳಿಸ್ಬೋದು, ಕೆಲವನ್ನು ಯುಕ್ತಿಯಿಂದ ಹೇಳಬೇಕು, ಕೆಲವನ್ನು ಅನುಭವಕ್ಕೆ ತಂದುಕೊಟ್ಟೆ ಹೇಳಬೇಕಾಗ್ತದೆ. ಅನುಭವಕ್ಕೆ ತಂದುಕೊಟ್ಟಿದ್ದರಿಂದ ಸಮಸ್ಯೆ ಬರಲಿ. ಅನುಭವಕ್ಕೆ ತಂದುಕೊಟ್ಟಿದ್ರೆ ಏನು ಉಪಯೋಗ ಆಯಿತು? ತಂದೆಗೆ ತಾಯಿಗೆ ಖಚಿತ ಆಯಿತು, ಹೆಂಡಂದ್ರಿಗೆ ಖಚಿತ ಆಯಿತು, ಸಮಾಜಕ್ಕೆ ಗಟ್ಟಿಯಾಯಿತು. ಇಲ್ಲವರು ಜನ ಏನು ಆಕ್ಷೇಪಣೆ ಮಾಡ್ತಿದ್ರು ಗೊತ್ತಾ, ಮದುವೆಯಾಗಿ ಇಬ್ಬರು ಹೆಂಡ ಲೈಫನ್ನು ಹಾಳು ಮಾಡಿಬಿಟ್ರು ಅಂತ ಬೈತಿದ್ರು, ಸಂಸಾರ ಒಡೆದೋಯ್ತು ಅಂತ ಹೇಳಿದ್ರು, ಅಶೋಕ ತೀರ್ಥರು ಬೈತಿದ್ರು. ಇದಕ್ಕೆ ನಾನು ಎಂಥ ಸೊಲ್ಯೂಷನ್ ಕೊಡಬೇಕಾಗ, ಇನ್ನೊಬ್ಬರು ಪ್ರಶ್ನೆ ಮಾಡದಂಥ ಸೊಲ್ಯೂಷನ್ ಕೊಡಬೇಕಾಗಿತ್ತು. ಅವ್ರು ಯಾರು ಅಂತ ನೋಡಿದಾಗ ಸಂಸ್ಥೆ ಹೊರಟೋಯ್ತು. ಯಾರು ಒಬ್ಬರು ಊಟ ಕೂತಿರ್ತಾರೆ, ಊಟ ಮಾಡಿ ಅಲ್ಲಿ ಏನು ಹಸಿವೆ ಆಗಿರುತ್ತೆ, ಎರಡು ಏಕಾಸಿ ದ್ವಾದಸಿ ಪಾರಣೆ ಕೂತಿರ್ತಾರೆ, ಯಾರೋ ಬರ್ತಾರೆ, ದಯವಿಟ್ಟು ಊಟ ಮಾಡಿ ಎದ್ದೋಗಿ ಅಂತ ಹೇಳಿದರೆ ಸಿಟ್ಟು ಬಂದುಬಿಡುತ್ತೆ. ಎಲ್ಲ ಏನು ಬುದ್ಧಿ ಇದೆ ನಿಮಗೆ, ಏನಂತ ತಿಳ್ಕೊಂಡು ಬೈಲಕ್ಕೆ ಹೋಗ್ತಾರೆ. ಇಲ್ಲ ಅದು ವಿಷ ಹಾಕಿದ್ದಾರಂತೆ, ತಕ್ಷಣ ಎದ್ದು ಬಿಡ್ತಾರೆ. ಥ್ಯಾಂಕ್ಸ್ ಹೇಳ್ತಾರೆ, ಅವ್ರು ಯಾರು ಬಯೋದಿಲ್ಲ, ಯಾಕೆ ಕಾರಣ ಕೊಟ್ಟಿದ್ದಾರೆ, ನೋಡಿ ಹಾಕಿ ನೋಡಿ ಯಾವುದು ಸತ್ತು ಹಬ್ಬ, ಅವರು ಊಟ ಬಿಡಿಸ್ತಿ ಎಂಬುದಿಲ್ಲ, ನಮ್ಮ ಪ್ರಾಣ ಉಳಿಸ್ತಿ ಅಂತ ಹೇಳ್ತಾರೆ. ಅಂದರೆ ವಿಷಯ ಅರ್ಥ ಮಾಡಿಕೊಟ್ಟರೆ ಆಗೋ ಒಂದು ನಂಬಿಕೆ ಅರ್ಥ ಆಗದಿದ್ರೆ ಬರೋದಿಲ್ಲ. ದೇತೀರ್ಥರೆಲ್ಲ ಪ್ರತ್ಯಕ್ಷ ತೋರಿಸ್ತವರು. ಕೃಷ್ಣ ಕೂಡ ಅರ್ಜುನನಿಗೆ ಉಪದೇಶ ಮಾಡಿ ವಿಶ್ವರೂಪವನ್ನೇ ತೋರಿಸ್ತಾರೆ. ಅರ್ಜುನಿಗೆ ಪೂರ್ತಿ ಧೈರ್ಯ ಬಂದಾಗ ಕರಿಷೇ ವಚನಂ ತವ ಅಂತ ಹೇಳ್ತಾರೆ. ದ್ರೌಪದಿ ಸ್ವಯಂವರದ ಬಗ್ಗೆ ಜಿಜ್ಞಾಸೆ ಬಂದಾಗ ವೇದವ್ಯಾಸದೇವರು ಹೇಳ್ತಾರೆ, ದ್ರುಪದಾದ್ರೆ ಪೂರ್ತಿ ನಂಬಿಕೆ ಬರಲಿಲ್ಲ, ಆಗ ದಿವ್ಯ ದೃಷ್ಟಿ ಕೊಡ್ತಾರೆ, ತಕ್ಷಣ ಒಪ್ಕೊಂಡು ನಾವು ಒಪ್ಕೊಂಡೆ. ದ್ರೌಪದಿಯಲ್ಲಿ ನೋಡ್ತಾನೆ ಪ್ರತ್ಯೇಕ ದೇವತಾ ಸ್ತ್ರೀಯರುಗಳು, ಧರ್ಮರಾಜಾದಿಗಳು, ಪಾಂಡವ ದೇವತೆಗಳು ಕಣ್ಣಾರೆ ಕಣ್ಮೇಲೆ ಧೈರ್ಯದ ನಂಬಿಕೆ ಮದುವೆ ಮಾಡಿಕೊಡ್ತಾರೆ. ಅಂದರೆ ಇವತ್ತು ನಾವು ಇದನ್ನೆಲ್ಲ ಯಾಕೆ ಹೇಳಬೇಕು ಅಂತ, ನಮ್ಮ ಮಕ್ಕಳು ಬೇರೆ ಸಂಧಾನ ಮಾಡು ಅಂತ ಹೇಳ್ತೇವೆ ಅಷ್ಟೇ, ಅಬ್ಬಿ ತಪ್ಪಿ ಅದು ಉಪನಯನ ಮಾಡಿದ ಸಂಧಾನ ಮಾಡಲಿಕ್ಕೆ ಹೇಳೋದಿಲ್ಲೇ ಇಲ್ಲ. ಅವ್ರಿಗೆ ಮಕ್ಕಳಿಗೆ ಹೇಳ್ಕೊಡು ಯಾಕೆ ಸಂಧಾನೇ ಮಾಡಬೇಕು, ಯಾಕೆ ಪೂಜೆ ಮಾಡಬೇಕು, ಯಾಕೆ ಪ್ರಾಣಾಯಾಮ ಮಾಡಿ ಹೇಳ್ಕೊಡಿ. ಅವ್ರು ಬೇಡ ಅಂದರೂ ಬಿಡೋದಿಲ್ಲ, ಆಮೇಲೆ ನಮಗಾಗಲ್ಲ, ಎಲ್ಲೋ ನೋಡ್ಕೊತ ಸಂಧಾನೆ ಮಾಡು, ಮೂಗು ಹಿಡ್ಕೊ ಅಂತಾನೆ, ಮೂಗು ಹಿಡ್ಕೊಂಡ್ಬಿಡ್ತಾನೆ ಅಷ್ಟೇ. ಯಾರು ಮೂಗು ಅಂತಲೂ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಮೂಗು ಹಿಡ್ಕೊ ಅಂತ ಹೇಳಿ ಶುರು ಮಾಡ್ತಾರೆ. ಇದು ಹೇಳೋ ರೀತಿನಾ ಅದು, ಹಾಗೆ ಹೇಳಬಾರ್ದು. ಉಪನಯನ ದಿವಸವೇ ಏನೂ ಹೇಳೋದಿಲ್ಲ ಜನ, ಆಚಮನ ಮಾಡಲಿಕ್ಕೆ ಯಾರನ್ನೋ ಕಳಿಸ್ತಾರೆ, ಏನೋ ಮಾಡ್ತಾನೆ, ಅವನು ಎಲ್ಲೋ ನೋಡ್ಕೊತ ಹೇಳ್ತಿರ್ತಾನೆ. ನೆಕ್ಸ್ಟ್ ಡೇ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಸಂಧಾನೆ ಮಾಡಿಬಿಡ್ತಾರೆ. ಎಕ್ಸ್ಪ್ಲೇನ್ ಮಾಡಬೇಕು ಗಾಯತ್ರಿ ಮಂತ್ರ ಹೇಳಿ ಏನಂತ ಹೇಳ್ತಾನೆ, ಮೊದಲು ರಂಗನ್ಯಾಸ ಹೇಳಿ, ಕರನ್ಯಾಸ ಹೇಳಿ, ಮಂತ್ರದ ಅರ್ಥ ಹೇಳಬೇಕು. ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ, ಮಂತ್ರ ಹೀಗೆ ಹೇಳು, ದೇವರು ಚಿಂತನೆ ಮಾಡು, ಪರಮಾತ್ಮ ಹಿರಣ್ಯಮಯ ವಪುಹು, ಸೂರ್ಯಮಂಡಲ ಅದರಲ್ಲಿ ಅಂತರ್ಯಾಮಿ ಭಾರತೀಯವನ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಇದ್ದಾನೆ, ಶಂಕಚಕ್ರ ಹಿಡ್ಕೊಂಡಿದ್ದಾನೆ, ಹೀಗೆ ಕೂತಿದ್ದಾನೆ, ಎಲ್ಲ ಹೇಳಿ ಚಿಂತನೆ ಮಾಡು ಅಂದರೆ ಆಗ ಚಿತ್ರ ಬರ್ತದೆ. ಬರೀ ಟಿ ವಿ ಹಾಕಿ ಬರೀ ಶಬ್ದ ಮಾಡ್ತಾ ಯಾರೋ ನೋಡ್ತಾರಾ, ಅದರಲ್ಲಿ ಮಾತು ಕೇಳಬೇಕು, ಫಿಗರ್ ಕಾಣಬೇಕು, ಆಗ ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತದೆ. ನಮಗೆ ಆ ಥರ ಹೇಳೋ ಪದ್ಧತಿನೇ ಹೊರಟೋಗ್ಬಿಟ್ಟಿದೆ, ಅದರಿಂದ ಜನಕ್ಕೆ ನಂಬಿಕೆನೇ ಬರೋದಿಲ್ಲ. ನಂಬಿಕೆ ಬರೆದು ಹೋದರೆ ಮಾಡೋದಿಲ್ಲ, ಹೀಗೆ ಸಮಾಜ ಪೂರ್ತಿ ಹಾಳಾಗೋದು. ದೇತೀರ್ಥರ ಈ ಕಥೆ ಕೇಳಿದ ಮೇಲೆ ನಾವು ಇನ್ನೊಬ್ಬರಿಗೆ ಧರ್ಮ ಹೇಳಬೇಕಾದ್ರೆ ಅದರ ಫಲ ತೋರಿಸ್ಬೇಕು. ರಾಯರು ಏನು ಮಾಡಿದರು, ಪ್ರಾಕ್ಟಿಕಲಿ ತೋರಿಸಿದರು. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡ ಮುಖೋಪಿ ವಾಕ್ಪತಿ, ಅಷ್ಟು ತೋರಿಸಿ ಜನ ಎಲ್ಲ ಲಕ್ಷ ಒಂದು ಕೋಟಿ ಜನ ಖಾಲಿ ಬಿಡ್ತಾರೆ. ಅದಕ್ಕೆ ಕಣ್ಣಾರೆ ತೋರಿಸಿದ್ರಿಂದ ಜನಕ್ಕೆ ನಂಬಿಕೆ ಬಂತು. ಇವತ್ತು ಕರೆಂಟ್ ಭಾರಿ ದೊಡ್ಡದು ಹೆಚ್ಚಾಡಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ, ಸ್ವಿಚ್ ಆಗಿ ತೋರಿಸಿ ಗೊತ್ತಾಗುತ್ತೆ, ಓ ನಮ್ಮನೆಗೂ ಕರೆಂಟ್ ಹಾಕ್ಸೋತೀನಿ ಅಂತ ಹೇಳ್ತಾರೆ. ಉಪಯೋಗ ಗೊತ್ತಾಯ್ತು ಅವರಿಗೆ, ಸುಮ್ಮನೆ ಥೀರಿಯಿಂದ ಅರ್ಥ ಆಗೋದಿಲ್ಲ, ಕೆಲವು ಪ್ರಾಕ್ಟಿಕಲಿ ಹೇಳಬೇಕಾಗ್ತದೆ. ಜೈತೀರ್ಥರು ಹಾಗೆ ಹೇಳಿದ್ದಕ್ಕೆ ಅವರೇ ಕರ್ಕೊಂಡು ಒಂದು ಒಪ್ಪಿಸಿಬಿಡ್ತಾರೆ ಅಶೋಭಿ ತೀರ್ಥರಿಗೆ. ಆಗ ಜೈತೀರ್ಥರು ಹೇಳ್ತಾರೆ, ನೀವು ಯಾರು ಯೋಚನೆ ಮಾಡಬೇಡಿ, ಇನ್ನೊಬ್ಬ ಮಗ ಹುಡುತಾನೆ ನಿಮಗೆ ಅಂತ, ಇನ್ನೊಬ್ಬ ಮಗ ಹುಟ್ಟುತ್ತಾನೆ, ನಿಮ್ಮ ವಂಶ ಬೆಳೆಯುತ್ತೆ ಅಂತ ಆಶ್ವಾಸನೆ ಕೊಡ್ತಾರೆ. ಆ ರೀತಿಯಾಗಿ ಬ್ರಹ್ಮಣ್ಯ ತೀರ್ಥರು ಹೇಳಿದರು, ಈ ಕಡೆ ವ್ಯಾಸರಾಜರು ಮತ್ತೆ ಬೆಳೀತು, ವಾದಿರಾಜರಿಗೆ ಹೇಳಿದರು, ಸುರೋತ್ತಮ ತೀರ್ಥರು ಬಂದರು. ಅವರು ಕೊಟ್ಟಿದ್ದಕ್ಕೆ ಲಾಭ ಆಯಿತು, ನಷ್ಟ ಏನೂ ಆಗಲೇ ಇಲ್ಲ. ಅದನ್ನು ಪರಿಹಾರವು ತಿಳಿಸಿ ಸೂಚಿಸಿದರು, ಇನ್ನೊಬ್ಬ ಮಗ ಹುಟ್ಟಿ ಹುಕವಾಗಿರಿ ಅಂತ ಹೇಳಿದ ತಕ್ಷಣ ಅವ್ರು ಹೊರಟೋಗ್ತಾರೆ. ಇವರು ಪಾಠ ಕೇಳ್ತಾರೆ, ಆಮೇಲೆ ಅಶೋಭ ತೀರ್ಥರ ಹತ್ರ ಇನ್ನೊಮ್ಮೆ ಓದ್ತಾರೆ ಶಾಸ್ತ್ರವನ್ನು, 5 ವರ್ಷಗಳ ಕಾಲ ಪಾಠವನ್ನು ಶ್ರವಣ ಮಾಡ್ತಾರೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಹಿಂದಿನ ಜನ ಓದಿದ್ರು ಅಂತ ಹೇಳ್ತೀರಿ, ಆಚಾರ ಮುಖದಿಂದನೇ ಬಂತು ಅಂತ ಹೇಳ್ತೀರಿ,
ಮತ್ತೊಮ್ಮೆ ಯಾತ ಕೇಳಿದರು ಅಂದರೆ ಶಾಸ್ತ್ರ ಎಷ್ಟು ಕೇಳಿದರೂ ಭಾರಿ ಒಳ್ಳೆಯದು. ಆವೃತ್ತಿ ಅಸಕರದುಪದೇಶಾತ್ ಅಂತ ಕರೀತಾರೆ. ಗ್ರಂಥಗಳನ್ನು ಎಷ್ಟು ಸರ್ತೆ ಕೇಳಿದರೂ ಕೂಡ ಹೆಚ್ಚು ಲಾಭ ಇದೆ. ಟೆಕ್ಸ್ಟ್ ಬುಕ್ಕನ್ನು ಎಷ್ಟು ಸರ್ತಿ ಓದಿದ್ರೂ ಪ್ರಯೋಜನ ಇರುತ್ತೆ. ಅದೇ ಲೌಕಿಕ ಗ್ರಂಥಗಳನ್ನು ರಿಪೀಟ್ ಮಾಡಬಾರ್ದು, ಲೌಕಿಕ ಗ್ರಂಥ ರಿಪೀಟ್ ಮಾಡಬಾರ್ದು, ಶಾಸ್ತ್ರಗ್ರಂಥ ರಿಪೀಟ್ ಮಾಡದೇ ಇರಬಾರ್ದು. ಕಥೆ ಕಾಮಿರು ಓದಿದ್ದೇ ಓದಿದ್ದೆ, ಎಷ್ಟು ಓದಿದ್ರು ಅಷ್ಟೇ. ಟೆಕ್ಸ್ಟ್ ಬುಕ್ ಓದಿದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಟೆಕ್ಸ್ಟ್ ಬುಕ್ಗಳನ್ನು ರಿಪೀಟ್ ಮಾಡಬೇಕು, ಲೌಕಿಕ ರಿಪೀಟ್ ಮಾಡಬಾರ್ದು. ಹೇಳಿದ್ನಲ್ಲ MBBS 20 ಸರ್ತಿ ಪಾಸ್ ಆಗಿದ್ದಾನೆ ಅಂದರೆ ಒಬ್ಬರು ಔಷಧಿ ತೊಗೊಳೋದಿಲ್ಲ, ಯಾಕಂದರೆ ಗ್ಯಾರಂಟಿ ಸಾಯ್ತಾನೆ ಔಷಧಿ ತೊಗೊಂಡ್ರಿ ಅಂತ ಅರ್ಥ. ಅದೇ ಸುಧಾದಿ ಗ್ರಂಥ 100 ಸರ್ತಿ ಮಂಗಳ ಮಾಡಿದ್ದಾರೆ ಅಂದರೆ ಎಲ್ಲ ತಲೆಯಲ್ಲೇ ಕೂತಿದೆ ಅಂತ ಅರ್ಥ. ಯಾಕೆ ಜನ್ಮ ಜನ್ಮದ ಆಸ್ತಿ, ಜನ್ಮ ಜನ್ಮದ ಆಸ್ತಿ ಶಾಸ್ತ್ರ. ಆದ್ದರಿಂದ ಅದು ಎಷ್ಟು ಓದಿದರೂ ಭಾರಿ ಒಳ್ಳೆಯದು. ಅಷ್ಟು ಓದ್ಕೊಂಡ್ಬಿಟ್ಟು ಆಮೇಲೆ ಅಶೋಕತಿ ವೃಂದಾವನ ಪ್ರವೇಶ ಮಾಡ್ತಾರೆ ಹೇಳಿಕೊಟ್ಟುಬಿಟ್ಟು. ಮಣಖೇಡದಲ್ಲಿ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಮುಂದೆ ಜೈತೀರ್ಥರು ತಪಸ್ಸಿಗೆ ಅಂತ ಹೋಗ್ತಾರೆ. ಸಂಧ್ಯಾವಳಿ ಎಲ್ಲಿ ತಾವು ನೀರು ಕುಡಿದಾಗ ಅವ್ರಿಗೆ ಪ್ರಶ್ನೆ ಕೇಳಿದರೆ ಅದೇ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ 12 ತಪಸ್ಸು ಮಾಡಿದರು, 12 ತಪಸ್ಸು ಮಾಡ್ತಾರೆ. ಅಂದರೆ ನಾವು ಓದೇ ಇಲ್ಲ ತಪಸ್ಸು ಮಾಡೋದಿಲ್ಲ, ಓದಿ ತಪಸ್ಸು ಮಾಡ್ತಿದ್ದಾರೆ. ಆಶ್ಚರ್ಯ, ಎಂಥ ತಪಸ್ಸು ಗೊತ್ತೇನು, ಸಣ್ಣ ಪುಟ್ಟ ತಪಸ್ಸಲ್ಲ. ಆ ತಪಸ್ಸು ಅಂದರೆ ಬರೀ ಒಣಗಿದ ಎಲೆ, ಒಣಗಿದ ಹುಲ್ಲು ತಿಂತಿದ್ರಂತ. ಒಣಗಿದ ಏನೇ, ಒಣಗಿದ ಹುಲ್ಲು, ಅದಕ್ಕೇನು ಸಾರು ಹುಳಿ ಏನೂ ಇಲ್ಲ. ಅಪಿ ಪಂಚಗವ್ಯ ಯೋಗೈಹಿ, ಪಂಚಗವ್ಯದಲ್ಲಿ ಅದ್ಕೊಂಡು ತಿಂತಿದ್ರಂತ ಮಹಾನುಭಾವ. ಇದು ನೋಡಿದರೆ ಅದು ಕಠಿಣ ತಪಸ್ಸು. ಧ್ರುವರಾಜ ಆ ರೀತಿ ತಪಸ್ಸು ಮಾಡಿರ್ತಾರೆ. ಆಚಾರ್ಯ ತಮ್ಮಂದ್ರೆ ವಿಷ್ಣು ತೀರ್ಥನಂತ ತಪಸ್ಸು ಮಾಡಿರ್ತಾರೆ. ಇನ್ಯಾರು ಅಂತ ತಪಸ್ಸು ಮಾಡಿದ ದಾಖಲೆ ಸಿಗೋದಿಲ್ಲ. ಜಯತೀರ್ಥರೊಬ್ಬರೇ ಅಂತ ತಪಸ್ಸು ಮಾಡಿದವರು. ಅದರ ಫಲ ಸಾಕ್ಷಾತ್ ಭಾರತೀ ದೇವಿ, ದುರ್ಗಾದೇವಿ ಎಲ್ಲ ದರ್ಶನ ಕೊಡ್ತಾರೆ ಅವರಿಗೆ. ಆಚಾರ್ಯರು ಕಾಣಿಸ್ತಾರೆ, ನೀವು ಟೀಕಾ ಬರೀ ಅಂತ ಅನುಗ್ರಹ ಮಾಡ್ತಾರೆ. ಅವ್ರ ಕೈಯಲ್ಲಿ ಬರೆಯೋ ಲೇಖನಿಕೆ ಕೊಟ್ಟರಂತೆ, ಲೇಖ ಅದರಿಂದ ಬರೀಬೇಕು ಅಂದರೆ ಡಿವೈನ್ ಅದು. ಏನು ಬರೆದು ತಪ್ಪು ಬರೆಯೋ ಚಾನ್ಸೇ ಇಲ್ಲ, ಡಿವೈನ್ ಅದು. ಅದನ್ನು ತೊಗೊಂಡು ಬರೀತಾರೆ. ಒಂದು ಪೂ ತಾಡಿಗೆ ಬರೀಬೇಕಾದ್ರೆ ಒಂದು ಕೂಗ ಫಲ ಅಂತ ಒಂದು ಎರಡು ಕೊಡ್ತಾರೆ, ಅದನ್ನು ತೊಗೊಂಡು ಬರೀಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಂದರೆ ಜಯತೀರ್ಥರು ಏನೇನು ಬರೆದಿದ್ದಾರೆ ಅದು ಓದಿ ಬಂದ ವಿದ್ಯೆಯಲ್ಲ, ಅದು ದೈವಾನುಗ್ರಹದ ವಿದ್ಯೆ. ದೈವಾನುಗ್ರಹದ ವಿದ್ಯೆಯ ಕ್ವಾಲಿಟಿನೇ ಬೇರೆ, ಓದಿ ಬಂದ ವಿದ್ಯೆಯ ಕ್ವಾಲಿಟಿನೇ ಬೇರೆ. ಅದಕ್ಕೆ ಕನಕದಾಸ ಹೇಳ್ತಾರೆ, ವರಕವಿಗಳ ಮುಂದೆ ನರಕವಿಗಳು ವಿದ್ಯಾ ತೋರಬಾರದು. ಕೂತ್ಕೊಂಡು ಬರೆದು ಬರೆದು ಹೊಡೆಯೋದು ಮತ್ತೆ ಬರೆಯೋದು ಬರೆಯೋದು, ಇವರು ಕವಿಗಳಲ್ಲ, ಅವ್ರು ಹೇಳಿದ ಮಾತು ಕಾವ್ಯವಾಗಿ ಬರಬೇಕು. ಅಂಥ ಅದ್ಭುತವಾದ ಸಾಮರ್ಥ್ಯದ ಗುರುಗಳು ಜಯತೀರ್ಥರು. ಅದನ್ನೆಲ್ಲ ತೊಗೊಂಡು ಎರಗೊಳಕ್ಕೆ ಹೋಗ್ತಾರೆ ಅಲ್ಲಿಂದ. ಇವತ್ತು ನಮಗೆ ವ್ರತ ಉಪವಾಸ ಯಾತಕ್ಕೆ ಮಾಡಬೇಕು ಅಂದರೆ ಗೊತ್ತಾಗ್ತದೆ. ಅವರು ವ್ರತ ಉಪವಾಸ ಮಾಡಿದಷ್ಟು ಮಾಡೋಕ್ಕೆ ನಮಗೇನು ಹೇಳಿಲ್ಲ, ಏನು ಕಟ್ಟು ಇಟ್ಟು ಬಿಡೋದು ಏನು, ಮೊದಲೇ ಶಾಖ ವ್ರತ ತರಕಾರಿ ಅವೆಲ್ಲ ಬಿಟ್ಟರೆ ಆಯಿತು. ಆಮೇಲೆ ಬರೀ ಮೊಸರು ಬಿಡೋದು, ದಿವಸ ಮೊಸರು ಎಂದೇ ಬಿಟ್ಟಿರ್ತಾರೆ. ಮಜ್ಜಿಗೆನೆ ಎಷ್ಟೋ ದಿವಸ ಆಗೋಗಿದೆ, ಬಂದು ಒಂದು ತಿಂಗಳು ಹಾಲು ಬಿಡೋದಷ್ಟೇ. ಕೊನೆ ತಿಂಗಳು ದ್ವಿದಳ ವ್ರತ ಬಹುಬೀಜ ಅಷ್ಟೇ. ಅಷ್ಟಕ್ಕೆ ನಾವು 100 ಕಾರಣ ಹೇಳ್ತೇವೆ, ಮಾಡಲಿಕ್ಕಲ್ಲ ಬಿಡಲಿಕ್ಕೆ, ಯಾತಕ್ಕೆ ಮಾಡೋದಿಲ್ಲ ಅಂತ ಕಾರಣ ಕೊಡ್ತಾ ಹೋಗ್ತೇವೆ ನಾವು. ಜಯತೀರ್ಥರ ಆ ರೀತಿ ಮಾಡಿದ್ದರ ಫಲ ಇವತ್ತು ಲೋಕ ಗುರುಗಳಾಗಿದ್ದಾರೆ ಮಹಾನುಭಾವ. ಅವರು ಸ್ಮರಣೆ ಮಾಡದೆ ಹೋದರೆ ಮನುಷ್ಯ ಜ್ಞಾನ ಪ್ರಪಂಚಕ್ಕೆ ಕಾಲಿಡಲಿಕ್ಕೆ ಬರೋದಿಲ್ಲ ಅಂತ ಪುಣ್ಯಾತ್ಮರು ಜಯತೀರ್ಥರು. ವ್ರತ ಉಪವಾಸಗಳೆಲ್ಲ ದೇಹವನ್ನು ಶುದ್ಧ ಮಾಡ್ತಕ್ಕಂಥದ್ದು. ಜ್ಞಾನವೆಲ್ಲ ಬುದ್ಧಿಶುದ್ಧಿ ಮಾಡಿದರೆ ಇದು ದೇಹ ಶುದ್ಧಿ ಮಾಡುತ್ತೆ. ವೈಕುಂಠಕ್ಕೆ ಹೋಗಬೇಕಾದ್ರೆ ಆಚಾರ ವಿಚಾರ ಎರಡೂ ಬೇಕು. ಅದನ್ನು ಜಯತೀರ್ಥರು ತೋರಿಸಿಕೊಡ್ತಾರೆ, ಎರಗೋಳದಲ್ಲಿ ಕೊಡ್ತಾರೆ. ಎರಗೋಳ ಇವತ್ತಿಗೂ ಇದೆ, ಎರಗೋಳ ಇವತ್ತಿಗೂ ಕಾಡೋದು ಬೆಟ್ಟ ಆ ಕಡೆ ಕಾಡು ಭಯಾನಕವಾದ. ಇವತ್ತು ಹುಲಿ ಇದೆ ಗೊತ್ತಾ ನಿಮಗೆ ಅಲ್ಲಿ? ಇವತ್ತು ಹುಲಿಗಳು ಓಡಾಡೋ ಜಾಗ ಅದು. 3 ವರ್ಷದ ಹುಲಿ ಬಂದು ಭಜಿತಿಯಾಗೋಗಿತ್ತು ಅಲ್ಲಿ, ಬಂದು ಹುಲಿ ಬಂದು ಸಾಯಂಕಾಲದ ಹೊತ್ತಿನಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಇವತ್ತು ದೊಡ್ಡ ಕಾಡು ಆ ಕಡೆ ಇರೋದು. ಸಂಕನೂರು ಅಂತ ಒಂದು ಊರಿದೆ. ಸಂಕನೂರು ಅಂದರೆ ಅದು ಸ್ಕಂದ ಪುರಾಣದಲ್ಲಿ ಬರೋ ಶಂಖ ಅಂತಕ್ಕಂಥ ಒಬ್ಬ ವ್ಯಾಸ ತಪಸ್ಸು ಮಾಡಿದ ಸ್ಥಳ ಅದು. ಅದೇ ಹೆಸರು ಶಂಕನೂರು, ಸಂಕನೂರು ಅಂತಾಗಿರೋದು. ಇವತ್ತಿಗೂ ಊರು ಹೆಸರು, ಪುರಾಣ ಕಾಲದ ಊರು. ಅಲ್ಲಿ ಬಂದು ಬೆರವು ಗುಹೆಯಲ್ಲಿ ಕೂಡ್ತಾರೆ. ಇವತ್ತು ರಾತ್ರಿ ವಾಸ ಮಾಡೋದು ಕಷ್ಟ ಅಲ್ಲಿ. ಅಂಥದ್ದು ಒಂದು ಅನೇಕ ವರ್ಷ ಅಲ್ಲೇ ಕೂತ್ಕೊಂಡು ತಿಕಾರ್ಯಾರು ಬರೀತಾರೆ. ಮೊದಲೇ ಗುಹೆ, ಅದರಲ್ಲಿ ಕತ್ಲೆ, ಪುಸ್ತಕ ಇಲ್ಲ, ರೆಫರೆನ್ಸ್ ಇಲ್ಲ, ಯಾವುದೂ ಇಲ್ಲ. ಅವರು ತಲೆನೇ ರೆಫರೆನ್ಸ್. ಆ ರೀತಿ ಬರೀತಾರೆ. ನ್ಯಾಯಸುಧಾದಿ ಗ್ರಂಥಗಳನ್ನು ಬರೆದಿದ್ದು ಬೆಳಕಿನಲ್ಲ, ಕತ್ತಲಲ್ಲಿ ಬರೀತಾರೆ ಅವರು. ಅವರು ಆ ಕತ್ತಲೆಯಲ್ಲಿ ಬರೆದು ಲೋಕಕ್ಕೆ ಬೆಳಕೊಡ್ತಕ್ಕಂಥ ಗ್ರಂಥ ಕೊಟ್ಟ ಗುರುಗಳು ಜಯತೀರ್ಥರು. ಜನಗಳ ಸಂಪರ್ಕ ಮಾಡ್ತಿರಲಿಲ್ಲ, ಯಾವಾಗಲೂ ಬರವಣಿಗೆ ಮಾಡೋದು ಅಷ್ಟೇ ಕೆಲಸ. ಅವತಾರ ಮಾಡಿ ಬಂದು ಉದ್ದೇಶ ಹಾಗೆ ಸಾಧನೆ ಮಾಡ್ತಾರೆ. ಎಷ್ಟು ಗ್ರಂಥ ಬರೆದ್ರು ಗೊತ್ತೋ? ಬರೆದಿದ್ದು ನಿಮಗೆ ಒಟ್ಟಿಗೆ ಹೇಳಬೇಕಾದ್ರೆ ಶ್ಲೋಕ ರೂಪದಲ್ಲಿ ನಾವು ಕನ್ವರ್ಟ್ ಮಾಡಿದರೆ 62,000 ಶ್ಲೋಕ ಬರೆದಿದ್ದವರು. 62,000 ಶ್ಲೋಕ
ಎಷ್ಟು ಎಷ್ಟು ದಪ್ಪ ಆಗುತ್ತೆ ಅಂಥ ಗ್ರಂಥಗಳನ್ನು ಪುಸ್ತಕ ನೋಡಿಲ್ಲ, ಏನು ನೋಡಿಲ್ಲ, ಹಾಗೆ ಬರೆದವರು ಮಹಾನುಭಾವರು. ಆಚಾರ್ಯರ ಕಾರುಣ್ಯ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಅದು ಅದ್ಭುತ. ಇವತ್ತು ಅಂಥ ಟೀಕಾ ಗ್ರಂಥಗಳನ್ನು ಯಾವ ಮತದಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಜಯತೀರ್ಥರ ವರ್ಷ ಅಂದರೆ ಅಲ್ಟಿಮೇಟ್. ದಾಸಗುಪ್ತ ಮೊದಲಾದ ಇತ್ತೀಚಿನ ಪಂಡಿತರಿದ್ದಾರೆ, ಅವರು ಜಯತೀರ್ಥರ ಗ್ರಂಥ ನೋಡ್ತಾರೆ, ವ್ಯಾಸರಾಯರ ಗ್ರಂಥ ನೋಡ್ತಾರೆ, ಹೇಳ್ತಾರೆ ಇಂಥ ಗ್ರಂಥಗಳು ಜಗತ್ತಿನಲ್ಲೇ ಇಲ್ಲ ಅಂತ ಹೇಳ್ತಾರೆ. ನಮ್ಮವರಲ್ಲ, ಬೇರೆಯವರು, ಇಂಥ ಗ್ರಂಥ ಜಗತ್ತಿನಲ್ಲೇ ಇಲ್ಲ, ಇವರು ಬರೆದಂಥ ವಿಷಯಗಳನ್ನು ಜಗತ್ತು ಗೊತ್ತೇ ಇಲ್ಲ ಅಂತ ವಿಷಯ ಬರೆದಿದ್ದಾರೆ. ಅದೆಲ್ಲ ನಮ್ಮ ಜನಕ್ಕೆ ಗೊತ್ತಿಲ್ಲ. ವಿದೇಶಿಯರು ಇವತ್ತು ಯಾವುದ್ಯಾವುದಕ್ಕೂ ನಮ್ಮವ್ರನ್ನ ಕೊಂಡಾಡಿದರೆ ನಮ್ಮ ಜನಗಳ ಮಹಿಮೆಯೇ ನಮಗೆ ಗೊತ್ತಿಲ್ಲ ಅಂತ ಅದ್ಭುತ ಗ್ರಂಥಗಳನ್ನು ಬರೆದು ಅಲ್ಲಿಂದ ಆಮೇಲೆ ಸಂಚಾರ ಕೊಡ. ಅಲ್ಲಿದ್ದಾಗಲೇ ವಿದ್ಯಾರಣ್ಯರು ಬಂದಿರುತ್ತೆ. ಒಂದು ಸಲ ವಿದ್ಯಾರಣ್ಯರು ಬರ್ತಾರೆ, ಏನು ಮಾಡ್ತೀರಿ ಅಂತ ಕೇಳ್ತಾರೆ. ನಾವು ಗ್ರಂಥ ಬರಿತೀವಿ ಅಂತ ಹೇಳ್ತಾರೆ. ಏನು ಗ್ರಂಥ ಅಂದರೆ ಆಚಾರ್ಯರು ಪ್ರಮಾಣ ಲಕ್ಷಣ ಗ್ರಂಥವನ್ನು ಕೊಡ್ತಾರೆ. ಏನು ನಾಲ್ಕು ಪುಟ ಇದೆ ಅಷ್ಟೇ, ಇಷ್ಟೇ ಎಷ್ಟು ಗ್ರಂಥ ಅದು. ಓದಿ ಅಂತಾರೆ, ಓದ್ತಾರೆ, ಅವ್ರಿಗೇನು ತಲೆ ಕೂಡ ಅರ್ಥ ಆಗೋದಿಲ್ಲ. ಅದರಿಂದ ಆಚಾರ್ಯ ಸ್ಟೈಲೇ ಹಾಗೆ. ಬಾಲವಾಕ್ಯೇನ ಕಿಮ್ಮಿ, ಯಾರೋ ಮಕ್ಕಳು ಮಾತಾಡ್ದಾಗಿದೆ, ಏನಿದೆ ಮಹಾ ಅಂತ ವಾಪಸ್ ಕೊಟ್ಟರು. ಜಯತೀರ್ಥ ಭಾರಿ ಸಿಟ್ಟು ಬಂತು. ಅದು ಬಾಲವಾಕ್ಯ ಅಲ್ಲ, ಬಾಲಬುದ್ಧಿ ಸ್ವಮೇವ, ನಿಮ್ಮ ಬುದ್ಧಿನೇ ಬಾಲ. ವಿದ್ಯಾರ್ಣರಿಗೆ ಮಾತಾಡಬೇಕಾದ್ರೆ ಅವ್ರು ಭಾರಿ ದೊಡ್ಡ ರೆಪ್ಯೂಟೆಡ್ ಸ್ಕಾಲರು. ಜಯತೀರ್ ಒಂದು ಮಾತನ್ನ ನಿಮ್ಮದು ಬಾಲಬುದ್ಧಿ ಅಂದ್ರಂತ. ಅವ್ರಿಗೆ ಶಾಕ್ ಆಯಿತು, ಏನೋ ಹೀಗಂತೇನೆಂದ್ರೆ ನೋಡಿ ನಾ ಟೀಕಾ ಬರ್ತಿದ್ದೆ ಓದಿ ಅಂತ ಕೊಟ್ರಂತ. ಪ್ರಬಾಡ ಲಕ್ಷಣಕ್ಕೆ ನ್ಯಾಯ ಕಲ್ಪಲತ ಅಂತ ಟೀಕಾ ಬರೆದಿದ್ದಾರೆ ಜಯತೀರ್ಥರು. ನೋಡ್ತಾರೆ ಅದನ್ನು ನೋಡಿ ಅವ್ರಿಗೆ ಆನಂದ ಬಾಷ್ಪನೇ ಬಂತಂತ. ಅಪ್ಪ ಎಷ್ಟು ದೊಡ್ಡ ಪಂಡಿತರು ನೀವು, ಆಚಾರ್ಯ ಎಷ್ಟು ದೊಡ್ಡ ಮಹಾನುಭಾವರು, ನಮ್ಮ ಈ ಅರ್ಥ ನಮಗೆ ಆಗಿರಲಿಲ್ಲ, ನಿಜವಾಗಲೂ ಭಾರಿ ದೊಡ್ಡವರು ಅಂತ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ, ಭಾರಿ ವಿದ್ವಾಂಸರಲ್ಲ, ಅರ್ಥ ಆಯ್ತು ಅವ್ರಿಗೆ. ಎಷ್ಟು ಖುಷಿಯಾಯಿತು ಗೊತ್ತಾ, ತಾ ಆನೆ ಮೇಲೆ ಕೂತ್ಕೊಂಡು ಇಡೀ ದೇಶ ಸಂಚಾರ ಮಾಡಿದರು. ತಾವು ಹಿಡಿದು ಆನೆ ಮೇಲೆ ಜಯತೀರ್ಥನ ಕೂಡಿಸಿದಾರಂತ. ಆಮೇಲೆ ಅವ್ರನ್ನ ಮೆರವಣಿಗೆ ಮಾಡಿದ್ರಂತೆ. ವಿದ್ಯಾರಣ್ಯರಿಂದ ಮೆರವಣಿಗೆ ಮಾಡಿಸ್ಕೊಂಡಂಥ ಅದ್ವಿತೀಯ ವಿದ್ವಾಂಸರು ಜಯತೀರ್ಥರು ಅಂದರೆ ಹೇಗಿರ್ಬೋದು. ಜಯತೀರ್ಥರ ಒಂದು ಬುದ್ಧಿವಂತಿಕೆ, ಅವರ ಅನುಗ್ರಹದ ಸಾಮರ್ಥ್ಯ, ಅವರ ಬರವಣಿಗೆ, ಆಚಾರ್ಯ ಅವರ ಮೇಲೆ ಮಾಡಿದ್ದ ಅನುಗ್ರಹ ಒಂದಕ್ಕಿಂತ ಒಂದು ದೊಡ್ಡದು. ಅಕ್ಷೋಭ ತೀರ್ಥರಿಂದ ಒಮ್ಮೆ ವಿದ್ಯಾರಣ್ಯರು ಪರಾಭೂತರಾಗಿದ್ದರಾಗಲೇ. ಅಕ್ಷಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚಿನ. ಬೆಂಗಳೂರಿಗೆ ಹತ್ತಿರ ನಡೆದಿದ್ದು, ಮುಳುಬಾಗಿಲಲ್ಲೇ ನಡೆದ ಕಥೆ ಇದು. ಅವರಿಬ್ಬರ ಮಧ್ಯೆ ವಾದ ನಡೆದು ವಿದ್ಯಾರಣ್ಯರು ಪರಾಭವ ಹೊಂದಿ ಅಕ್ಷೋಭ್ಯ ತೀರ್ಥರು ಜಯಸ್ತಂಭವನ್ನು ನೆಟ್ಟಿದ್ರು. ಅವರ ಶಿಷ್ಯರೇ ಜಯತೀರ್ಥರು. ಅವರಿಂದ ಇನ್ನೊಮ್ಮೆ ಪರಾಭವಗೊಂಡಂತೆ ಆಯಿತು. ವಿದ್ಯಾರಣ್ಯರು ವಿದ್ಯಾಪ್ರಿಯರಾದ್ದರಿಂದ, ಸಂತೋಷಪಟ್ಟರಾದ್ದರಿಂದ ಮುಂದೆ ಜಯತೀರ್ಥರು ಇಡೀ ದೇಶ ಸಂಚಾರವನ್ನು ಮಾಡ್ತಾರೆ. ರಾಮೇಶ್ವರ, ಕಾಶಿ, ಶ್ರೀರಂಗ ಎಲ್ಲ ಸುತ್ತಾರೆ. ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರೆ. ಉಡುಪಿ ಪಾದಕ್ಷೇತ್ರದಲ್ಲಿ ವಾಸ ಮಾಡ್ತಾರೆ ಸ್ವಲ್ಪ ದಿವಸ. ಉಡುಪಿಯಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಹೋದಾಗ ಜ್ಞಾಪಕ ಮಾಡ್ಕೋಬೇಕು ಜಯತೀರ್ಥರು ಓಡಾಡಿದ ಸ್ಥಳಗಳೆಲ್ಲ ಕೂಡ. ಕನ್ಯಾಕುಮಾರಿ ಮೊದಲ ಸ್ಥಳಗಳಿಗೆ ಹೋಗಿ ಕೊನೆಗೆ ತ್ರಿವೇಣಿ ಸಂಗಮದಲ್ಲಿ ತಮ್ಮ ಶಿಷ್ಯ ವಿದ್ಯಾಧಿರಾಜರೊಬ್ಬರಿಗೆ ಆಶ್ರಮವನ್ನು ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಸನ್ಯಾಸ ಕೊಟ್ಟಿದ್ದು ತಮ್ಮ ಶಿಷ್ಯರಿಗೆ. ಆ ಇಬ್ಬರಿಗೂ ಪಾಠ ಹೇಳ್ತೀವಿ. ವಿದ್ಯಾಧಿರಾಜರು ಅಂತ ಒಬ್ಬರು, ವ್ಯಾಸತೀರ್ಥರಂತ ಒಬ್ಬರು. ವ್ಯಾಸರಾಜರು ಬೇರೆ, ವ್ಯಾಸತೀರ್ಥರು ಬೇರೆ. ಅವರು ಬಿಡಿ ಸನ್ಯಾಸಿಗಳಾಗಿದ್ದವರು ಪೀಠಕ್ಕೆ ಬರಲಿಲ್ಲ. ವ್ಯಾಸರಾಜರು ಪೀಠಾಧೀಶರಾಗಿ ಕೃಷ್ಣದೇವರಾಜನ ಕುಹಯೋಗ ಪರಿಹಾರ ಮಾಡಿದ ಮಹಾನುಭಾವರು. ಅವರಿಗೆಲ್ಲ ಪಾಠ ಹೇಳಿಕೊಡ್ತಾರೆ. ಅನಂತರ ಮಡಖೇಡದಲ್ಲಿ ಆಷಾಢ ಕೃಷ್ಣ ಪಂಚಮಿ ದಿವಸ ಮಡಖೇಡದಲ್ಲಿ ವೃಂದಾವನ ಪ್ರವೇಶವನ್ನು ಜಯತೀರ್ಥರು ಮಾಡ್ತಾರೆ. ಒಟ್ಟು 50 ವರ್ಷ ಇದ್ದಿದ್ದು ಜಯತೀರ್ಥರಷ್ಟೇ. 20 ವರ್ಷ ಹೀಗೆ, 12 ವರ್ಷ ತಪಸ್ಸು, 5 ವರ್ಷ ಓದಿದ್ದು, 10 ವರ್ಷ ಬರೆದು, 2 ವರ್ಷ ಸಂಚಾರ ಮಾಡಿದ್ದಷ್ಟೇ. ಎಷ್ಟು ಜನ ವಾದಿಗಳನ್ನು ಸೋಲಿಸ್ತಾರೆ, ಎಷ್ಟು ಶಿಷ್ಯರಿಗೆ ಅನುಗ್ರಹ ಮಾಡ್ತಾರೆ, ಎಷ್ಟು ಗ್ರಂಥಗಳನ್ನು ಬರೀತಾರೆ, ಎಷ್ಟು ಸದಾಚಾರವನ್ನು ಜಗತ್ತಿಗೆ ತಿಳಿಸ್ತಾರೆ. ಅವತಾರ ಕಾರ್ಯ ಮುಗಿತು, ತಕ್ಷಣ ಹೊರಟುಬಿಡುತ್ತೆ. ತಕ್ಷಣ ಹೊರಟು ಇವತ್ತಿಗೂ ಅವ್ರ ಹೆಸರು ಅಂದರೆ, ಮಧ್ವಾಚಾರ್ಯ ಹೆಸರಾದ ಮೇಲೆ ಇಡೀ ನಮ್ಮ ವೈಷ್ಣವ ವೇದಾಂತದಲ್ಲಿ ಎದ್ದು ಕಾಣತಕ್ಕಂಥ ಹೆಸರು ಅಂದರೆ ಜಯತೀರ್ಥರ ಹೆಸರು. ವಿಜಯರಾಯರು ಕೊಂಡಾಡ್ತಾರೆ. ಜಾ ಎಂದು ನುಡಿಯಲು ಜಯಶೀಲನಾಗುವ, ಯಾ ಎಂದು ನುಡಿಯಲು ಯಮನಂಜುವ, ತೀ ಎಂದು ನುಡಿಯಲು ತಿಮಿರಪಾತಕ ಹಾನಿ, ಸ್ಥಾ ಎಂದು ನುಡಿಯಲು ತಾಪತ್ರಯ ಪರಿಹಾರ. ಜಯಜಾಯರ ಹೆಸರು ಹೇಳಿದರೂ ಸಾಕು, ಸುಧಾ ಗ್ರಂಥ ಓದಕ್ಕೆ ಬರೋದಿಲ್ಲ ಓದಲ್ಲೋ, ಜಯತೀರ್ಥ ಜಯತೀರ್ಥ ಅಂತ ತಿಳ್ಕೊಳ್ಳಿ, ಉದ್ಧಾರ ಆಗೋಗ್ತೀರಿ ಅಂತ ಹೇಳ್ತಾರೆ. ಜಯತೀರ್ಥ ಅಂತ ಹೆಸರು ಹೇಳಿ ಸಾಕು, ಉದ್ಧಾರ ಆಗ್ತೀರಿ. ನಮ್ಮ ಮನೆಗೆ ಒಬ್ಬ ಸಾಮಾನ್ಯವಾಗಿ ಚಾತುರ್ಮಾಸ್ಯಕ್ಕೆ ಒಬ್ಬ ಜರ್ಮನ್ನಿಂದ ಅವನು ಬರ್ತಾನೆ. ಜರ್ಮನ್ ದೇಶದವನು, ಅಲ್ಲೇ ಹುಟ್ಟಿ ಬೆಳೆದವನು, ಗಂಡ ಹೆಂಡತಿ ಇಬ್ಬರು ಚಿಕ್ಕ ವಯಸ್ಸಿನವರು. ಅವರು ಸಾಮಾನ್ಯ ಚಾತುರ್ಮಾಸ ಒಂದ್ಸರ್ತಿ ಬೆಂಗಳೂರಿಗೆ ಬಂದ ಮನೆಗೆ ಬರ್ತಾರೆ. ಅವರು ಸಿಡಿಗಳಲ್ಲೆಲ್ಲ ಸಿಡಿ ಕೇಳಿಬಿಟ್ಟು ಕನ್ನಡ ಇಂಗ್ಲೀಷ್ ಕಲಿತು ಆಚಾರ ಶಾಸ್ತ್ರ ಫಾಲೋ ಮಾಡಿದ್ರು. ವ್ರತ ಮಾಡ್ತಾರೆ ಚಾತುರ್ಮಾಸ ವ್ರತ. ಅವರು ಜರ್ಮನ್ನಲ್ಲಿದ್ದು ಚಾತುರ್ಮಾಸ ವ್ರತ ಮಾಡ್ತಾರೋ. ಫೋನಲ್ಲಿ ಯಾವ್ದು ಬರುತ್ತೆ ಯಾವ್ದು ಬರೋದೆಲ್ಲ ಕೇಳ್ತಾರೋ ಅವನು. ಆಶ್ಚರ್ಯ ಅದು, ಅಷ್ಟು ಭಕ್ತಿ ಅವರಿಗೆ. ಇಲ್ಲಿ ಬಂದಾಗ ಏನಾದರೂ ಕೂಡ ಮ್ಯಾಕ್ಸ್ ಮಿಲ್ಲರ್ ಹೀಗೆ ಹೇಳ್ತಾನೆ, ಶೇಕ್ಸ್ಪಿಯರ್ ಹೇಳ್ತಾನೆ ಅಂದರೆ ಅವನು ಹೇಳ್ತಾನೆ, ಅವ್ರ ಹೆಸರು ಹೇಳಬೇಡ್ರಿ,
ಅವರೆಲ್ಲ ಕ್ರಿಶ್ಚಿಯನ್ಸು ನಮ್ಮ ಜನಗಳು ಅವರೆಲ್ಲ ಕೂಡ ಜಯತೀರ್ಥರ ಹೆಸರು ಹೇಳ್ರಿ ಸಂತೋಷ ಆಗುತ್ತೆ ನನಗೆ ಅಂತ, ವ್ಯಾಸರಾಜರ ಹೆಸರು ಹೇಳ್ರಿ ಜಯತೀರ್ಥರ ಹೆಸರು ಹೇಳ್ರಿ ಅವ್ರು ಏನು ಮಹಾ ಗೊತ್ತು ಅವರಿಗೆಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಯೋಗ್ಯತೆ ಇದ್ದವರಿಗೆ ಅವ್ರ ಗುಣ ಗೊತ್ತಾಗ್ತದೆ ಅಂತ ದಿವ್ಯ ಪುರುಷರು ಜಯತೀರ್ಥರು ಅಂತ ಗ್ರಂಥ ಬರೆದು ಶಿಷ್ಯರಿಗೆ ಪಾಠ ಹೇಳಿ ವಿದ್ಯಾಚಾರ್ಯರಿಗೆ ಪೀಠ ಕೊಟ್ಟು ವೃಂದಾವನಸ್ಥರಾದ ಮಹಾನುಭಾವರು ಅವರ ಹೆಸರಿನಲ್ಲಿ ಇವತ್ತು ಇಡೀ ಜಗತ್ತು ಅವರು ಸ್ಮರಣೆ ಮಾಡುತ್ತೆ ಅಂದ ಮೇಲೆ ಅವ್ರ ಬಗ್ಗೆ ಮತ್ತೊಂದು ಮಾತಾಡಾಗಿಲ್ಲ. ವಾದ್ಯರಾದರೆ ಎಂಥ ಜ್ಞಾನಿಗಳು ಅವ್ರು ಹೇಳ್ತಾರೆ, ಮಾಧ್ವಗ್ರಂಥಾನ್ ಸುಬಂಧೂನಿವ ಸರಸಹೃದ ಆಲಿಂಗ್ಯ ವಿಜ್ಞಾತ ಭಾವ. ಆಚಾರ್ಯರ ಗ್ರಂಥಗಳನ್ನು ನೋಡಿದರಂತೆ ಅವ್ರಿಗೆ ಅನ್ನಿಸ್ತಂತೆ ಒಳ್ಳೆ ವರ ಸಿಕ್ಕಿದ್ದಾರೆ ಅಂದ್ಕೊಂಡಂತೆ, ಒಳ್ಳೆ ವರ ಸಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಕನ್ಯಾ ಕೊಡಬೇಕು ಅಂದ್ಕೊಂಡ್ರು. ಅವರ ಟೀಕಾ ಗ್ರಂಥಗಳೇ ಕನ್ಯಾಗಳು, ಆಚಾರ್ಯ ಸ್ವರೂಪರ ಗ್ರಂಥಗಳೇ ವರಗಳು, ಎರಡೂ ಮದುವೆ ಮಾಡಿಸಿಬಿಟ್ರು ಅಂತ ಹೇಳ್ತಾರೆ. ಅದು ಟೀಕಾರಾಯರ ಮಾತೇ ಅದು. ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾದ್ಭಿ ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರ. ಅಂದರೆ ಆಚಾರ್ಯರು ಜಯತೀರ್ಥರು ಬೀಗುರು ಅನ್ನೋ ಮಾತನ್ನು ಆಡ್ತಾರೆ ಭಾಳ ಸ್ವಾರಸ್ಯವಾಗಿ. ಇವರು ಕನ್ಯಾ ಕಡೆಯವರು ವರ್ಣ ಕಡೆಯವರು ಅಷ್ಟೇ ಡಿಫರೆನ್ಸ್. ವರ್ಣ ಕಡೆಯವರು ಭಾರಿ ಜೋರಲ್ಲ, ಮಧ್ವಾಯಿತ ಸ್ವರ್ಮೂಲ ಗ್ರಂಥಗಳು ಭಾರಿ ಇದು. ಇವರು ವರದತಕ್ಕಂತೆ ಕನ್ಯೆ ಇರಬೇಕೇ ಹೊರತು ಕನ್ಯೆ ತಕ್ಕಂತೆ ವರ ಇರಬಾರ್ದು, ಭಾಷೆಗೆ ತಕ್ಕಂತೆ ಟೀಕಾ ಇರಬೇಕೇ ಹೊರತು ಟೀಕನೇ ಭಾಷೆನ ಟ್ವಿಸ್ಟ್ ಮಾಡಿಬಿಡಬಾರ್ದು. ಆಮೇಲೆ ಅನೇಕ ಮತದವರು ಭಾಷೆನೇ ಬದಲಾಯಿಸಿಬಿಟ್ಟಿದ್ರು, ಪಾಪ ಖಂಡನೆ ಮಾಡಿದರು. ಟೀಕಾರಾಯರು ಮಾತ್ರ ಹಾಗೆ ಮಾಡಿದ್ದರ ಫಲ ಏನು ಗೊತ್ತಾ? ಟೀಕಾರಾಯರಂತೆ ಟೀಕಾ ಗ್ರಂಥ ಬರೆದವರು ಇಡೀ ಜಗತ್ತಿನ ಇತಿಹಾಸದ ಯಾವ ಮತಕ್ಕೂ ಸಿಗೋದಿಲ್ಲ. ಅಂಥ ಭದ್ರವಾದ ಟೀಕಾಗಳು ಎಲ್ಲ ಮತನ ಒಡ್ಕೊಂಡು ಹೋಗಿಬಿಟ್ಟು ಮಧ್ಯ ಮಧ್ಯ ಮಧ್ಯೆ ಅನೇಕ ಕವಲಾಗಿ ಹೋಗಿಬಿಟ್ರು. ಮಧ್ವ ಮತ ಒಂದು ಕವಲಾಗದೆ ಒಂದೇ ರೀತಿ ಉಳ್ಕೊಂಡಿರ್ತಕ್ಕಂಥ ಒಂದೇ ಮತ ಅಂದರೆ ಮಧ್ವ ಮತ ಒಂದೇ, ಎಲ್ಲೂ ಬದಲಾವಣೆಯೇ ಇಲ್ಲ. ಯಾರು ಹೇಳಿದರೂ ಒಂದೇ ಹರಿಸರ್ವೋತ್ತಮತ್ವನೇ ಹೇಳ್ತಾರೆ. ತಾರತಮ್ಯಾದಿಗಳನ್ನು ಚಾಚು ತಪ್ಪದೇ ಹೇಳ್ತಾರೆ. ಹರಿದಾಸರು ಹೇಳಿ ವ್ಯಾಸ ಸಾಹಿತ್ಯಗಳು ವ್ಯತ್ಯಾಸನೇ ಇಲ್ಲ. ಬೇರೆಯವರು ಹಾಗಲ್ಲ, ಗುರುಗಳು ಅನ್ನ ಶಿಷ್ಯರೇ ಬೈತಾರೆ, ಆ ಶಿಷ್ಯ ಇನ್ನೊಬ್ಬ ಶಿಷ್ಯ ಬೈತಾನೆ. ಆ ಟೈಪ್ ಬೇರೆ ಮತ ಓದಿದ್ರೆ ನಿಮಗೆ ಕನ್ಫ್ಯೂಷನ್ ಯಾತಕ್ಕಾಗ್ತದೆ ಅಂದರೆ ಅವರಲ್ಲೇ ಹೊಂದಾಣಿಕೆ ಇಲ್ಲ, ನಮ್ಮಲ್ಲಿ ಆ ಪ್ರಸಂಗನೇ ಬರೋದಿಲ್ಲ. ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಶ್ಯಾಗಮ ಏವಹಿ. ನಮ್ಮಲ್ಲಿ ಮತದ ಗಲಾಟೆ ಇಲ್ಲೇ ಇಲ್ಲ, ಮಠದ ಗಲಾಟೆ ಉಳ್ಕೊಂಡಿದೆ ಅಷ್ಟೇ ಹೊರತು ಮತದ ಗಲಾಟೆ ನಮ್ಮಲ್ಲಿ ಬಂದೇ ಇಲ್ಲ ಅನ್ನೋದು ಭಾಳ ಆಶ್ಚರ್ಯ. ಯಾಕೆಂದರೆ ಜಯತೀರ್ಥರು ಹಾಕಿಕೊಟ್ಟ ಭದ್ರ ಬುನಾದಿ ಆಚಾರ್ಯ ಹಾಗೆ ಬರೆದರು, ಜಯತೀರ್ಥರು ಹಾಗೆ ಹೇಳಿದರು, ಆದ್ದರಿಂದ ನಮ್ಮಲ್ಲಿ ಗೊಂದಲನೇ ಬರಲಿಲ್ಲ ವಿಷಯದ ಬಗ್ಗೆ. ಇಂಥ ಮತ ಎಲ್ಲಿ ಸಿಗುತ್ತೆ? ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪಾನ. ಅವ್ರದ್ದು ಅದ್ಭುತ ಪವಾಡನೂ ತುಂಬ ತೋರಿಸ್ತಾರೆ ಜಯತೀರ್ಥರು. ಒಂದು ಹೇಳ್ತೇನೆ, ಅವ್ರು ಎರಗೊಳದ ಗುಹೆಯಲ್ಲಿ ಕೂತ್ಕೊಂಡು ಗ್ರಂಥ ಬರೀತಿದ್ದಾಗ ಆ ಊರಲ್ಲಿ ಒಬ್ಬ ಗೌಡ ದೊಡ್ಡ ಕೆರೆ ಕಟ್ಟಿಸ್ಬಿಡ್ತಾರೆ, ದೊಡ್ಡ ಕೆರೆ, ಇವತ್ತಿಗೂ ಸಮುದ್ರ ಇದ್ದಾಗಿದೆ. ಆ ಕಡೆ ಈ ಕಡೆ ಎರಡು ತೂಬುಗಳವರಿಗೆ ಎರಡು ಔಟ್ಲೆಟ್ ಮಾಡಿಸಿದ್ದಾನೆ. ಮಳೆ ಬಂತು, ಎಲ್ಲ ಫುಲ್ಲಾಗಿಬಿಡುತ್ತೆ, ಭಾರಿ ಖುಷಿಯಾಯಿತು. ಸ್ವಲ್ಪ ದಿವಸಕ್ಕೆ ಒಣಗಿ ಹೋಗಿಬಿಡುತ್ತೆ, ಏನು ಇಲ್ಲೇ ಇಲ್ಲ ನೀರು. ಮತ್ತೆ ಮಳೆ ಬಂತು, ಮತ್ತೆ ಫುಲ್ಲಾಯಿತು, ಮತ್ತೆ ಒಣಗೋಯಿತು. ಅವನಿಗೆ ಭಾರಿ ದುಃಖ ಆಗೋಯಿತು. ಲೋಕ ಕಲ್ಯಾಣಕ್ಕೆ ಅಂತ ಕಟ್ಟಿಸಿದೆ, ಈ ರೀತಿಯಾಗಿ ಏನು ಉಪಯೋಗ ಅಂತ ಯೋಚನೆ ಮಾಡಿ ಮತ್ತೆ ದೇವರು ಸೇವೆ ಮಾಡಿದಂತೆ ಕನಸು ಬಿತ್ತವನಿಗೆ. ಸ್ವಪ್ನದಲ್ಲಿ ಪರಮಾತ್ಮ ಹೇಳ್ತಾನೆ, ಇವರು ದೊಡ್ಡ ಜ್ಞಾನಿಗಳು ಕೂತಿದ್ದಾರೆ, ಅವರು ಅನುಗ್ರಹ ಪಡ್ಕೊಂಡಿಲ್ಲ ನೀನು, ಅದಕ್ಕೆ ನೀರು ಉಳಿತಾ ಇಲ್ಲ ಅಂತ ಹೇಳ್ತಾರೆ. ದೊಡ್ಡ ಜ್ಞಾನಿಗಳಿದ್ದಾರೆ, ಅವ್ರು ಉಪಯೋಗ ಮಾಡ್ಕೊಂಡಿಲ್ಲ ನೀನು, ಅದಕ್ಕೆ ಹಾಗಾಗುತ್ತೆ. ಈ ಗುಹೆಯಲ್ಲಿ ಕೂತಿದ್ದಾರೆ, ಹೋಗು, ಅವ್ರ ಕೈಯಲ್ಲಿ ಮುಷ್ಟಿ ಮಣ್ಣು ತಂದು ಹಾಕ್ಸು, ಮತ್ತೆ ನೀರು ಸೋರೋದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಹೋಗ್ತಾನೆ ಅವನು, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಮ್ಮಲ್ಲಿ ಬಹಳ ಜನ ಗೊತ್ತಿಲ್ಲ, ಎಲ್ಲರಿಗೂ ವೇದಾಧಿಕಾರ ಇಲ್ಲ ಅಂತ ಹೇಳಿದರೆ ಹೊರತು ಜ್ಞಾನಾಧಿಕಾರ ಇಲ್ಲ ಅಂತ ಹೇಳಲಿಲ್ಲ. ಬೇರೆ ಯಾವ ಜಾತಿಯವರಾದರೂ ಕೂಡ ವಿಷ್ಣು ಸರ್ವೋತ್ವ ಅಂತ ಒಪ್ಪಿ ಆಚಾರ್ಯ ಗುರುಗಳು ಅಂತ ಒಪ್ಪಿದರೆ ನಮ್ಮ ಮತದಲ್ಲಿ ಸ್ವಾಗತ ಇದೆ, ಗೊತ್ತಿರೋ ಕನಕದಾಸರಾಗಿ ಬಂದವರು ನೆನಪಿರಲಿ, ದೂರ ಮಾಡಬಾರದು. ಆದರೆ ಬ್ರಾಹ್ಮಣ್ಯ ಬೇರೆ, ವೈಷ್ಣವತ್ವ ಬೇರೆ. ಜಯತೀರ್ಥರು ಮಾತಾಡಿಸ್ತಾರೆ ಅವನ ನಮಸ್ಕಾರ ಮಾಡಿದ್ದಾರೆ, ಏನು ಅಂತ ಕೇಳ್ತಾರೆ. ಅವರು ಸರ್ವಜ್ಞ ಕಲ್ಪರಿ, ಮತ್ತೆ ಹೇಳ್ಕೊತಾನೆ, ಸ್ವಾಮಿ ಹೀಗಾಗಿದೆ, ದಯವಿಟ್ಟು ಕೆರೆಯಲ್ಲಿ ನೀರು ಇರಬೇಕು, ಅನುಗ್ರಹ ಮಾಡಿ ಒಂದು ಮುಷ್ಟಿ ಮಣ್ಣು ಕೊಡಿ ಅಂದ್ರಂತೆ. ತಗೊಂಡು ಕೈಯಲ್ಲಿ ಹಾಕ್ತಾರೆ ಜಯತೀರ್ಥರು, ತಂದು ಹಾಕ್ತಾನೆ ಕೆರೆಯಲ್ಲಿ. ಅವತ್ತು ತುಂಬಿದ ಕೆರೆ ಪ್ರತಿ ವರ್ಷ ತುಂಬುತ್ತೆ, ಇವತ್ತಿಗೂ ಅದು 700 ವರ್ಷ ಆಗಿದೆ ಬತ್ತಿಲ್ಲ. 700 ವರ್ಷದಿಂದ ಕೆರೆ ಹಾಗೆ ಉಳ್ಕೊಂಡಿದೆ ಅಂದರೆ ಜಯತೀರ್ಥರ ಅಮೃತ ಹಸ್ತ ಹೇಗಿತ್ತು ಗೊತ್ತಾಗ್ತದಲ್ಲ. ಅವರು ಕೊಟ್ಟ ಮೃತ್ತಿಗೆ ಹಾಗೆ ನಿಲ್ಲಿಸಿಬಿಟ್ಟಿದೆ, ಸಿಮೆಂಟ್ ಇಲ್ಲದಿಲ್ಲ, RCC ನಿಲ್ಲೋದಿಲ್ಲ, ಅವರ ಕೈಯಿಂದ ಬಂದಿದ್ದು ಹಾಗೆ ನಿಲ್ಲುತ್ತೆ ಅಂತ ಹೇಳ್ತಾರೆ. ಇವಾಗ ಸರ್ಕಾರ ಹಾಕಿದ ಬೋರ್ವೆಲ್ಗಳು ಒಣಗೋಗಿಬಿಡ್ತವೆ, ಓಪನ್ ಮಾಡದೆ ಬಿಟ್ಟು ಮಕ್ಕಳು ಬಿದ್ದು ಸಾಯ್ತಾರೆ, ಅದರಾಗ ಅಂಥ ಸ್ಥಿತಿ ಬಂದಿರ್ತದೆ. ಜಯತೀರ್ಥರು ಹೊಟ್ಟೆಗೆ ಅನ್ನ ಕೊಟ್ಟರು ಕೆರೆಯಲ್ಲಿ ನಿಲ್ಲಿಸಿಬಿಟ್ರು, ತಲೆಗೆ ಅನ್ನ ಕೊಟ್ಟರು ನ್ಯಾಯಸುಧಾದಿ ಗ್ರಂಥ ಬರೋದು. ತಲೆಗೂ ಹೊಟ್ಟೆಗೂ ಎರಡು ಅನ್ನ ಕೊಟ್ಟಂಥ ದೊಡ್ಡ ಗುರುಗಳು ಜಯತೀರ್ಥರು. ಅದು ಅಮೃತದಂಥ ಅನ್ನ, ಸಣ್ಣ ಪುಟ್ಟ ಅನ್ನ ಅಲ್ಲ, ನ್ಯಾಯಸುಧ ಇದು ತೀರ್ಥ. ಅವತ್ತಿನಿಂದ ಇವತ್ತು ಮಳೆಗಾಲದಲ್ಲಿ ಹೋಗಿ ನೋಡಬೇಕು ನೀವು, ತುಂಬಿದಾಗ ಸಮುದ್ರ ಕಂಡ ಹಾಗೆ ಕಾಣುತ್ತೆ, ಜೋರಾಗಿ ಅಲೆ ಹೊಡ್ತೀನಿ, ತೀರದಲ್ಲಿ ನಿಲ್ಲಕ್ಕಾಗೋದಿಲ್ಲ, ಅಂಥ ಜೋರು ಹೊಡೆಯಿತು. ಅಂಥ ಭವ್ಯವಾದ ಕೆರೆ ನಿಲ್ಲಿಸಿದವರು ಅವರು. ಮೊದಲ ಮೃತ್ತಿಕಾ ಮಹಿಮೆ ತೋರಿಸಿದವರೇ ಜಯತೀರ್ಥರು. ಅನಂತರ ರಾಯರ ಮೃತ್ತಿಕಾ, ವಾಜರಾಜರ ಮೃತ್ತಿಕಾ ಭಾಳ ಪ್ರಸಿದ್ಧ ಆಗೋಯ್ತು. ಜಯತೀರ್ಥರ ಮೃತ್ತಿಕಾ ಮಹಿಮೆ ಯಾರಿಗೂ ಗೊತ್ತಿಲ್ಲ. ಇದರ ಅರ್ಥ ಇಷ್ಟೇ,
ಎಷ್ಟೇ ಓದಿದ್ರೂ ಮನುಷ್ಯ ಮರೆತು ಬಿಡ್ತಾನೆ. ದೇಹತೀರ್ಥ ಅನುಗ್ರಹ ಮಾಡಿಕೊಂಡ ಮೇಲೆ ಮಾತ್ರ ಮತ್ತೆ ಸೋರಿ ಹೋಗೋದಿಲ್ಲ, ಗಟ್ಟಿ ಉಳ್ಕೊಳ್ಳುತ್ತೆ ಅಂತ ಅರ್ಥ. ವಿಜಯದಾಸರಿ ಮಾತಾಡ್ತಾರೆ, ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ, ದೇಹತೀರ್ಥ ಅನುಗ್ರಹ ಯಾರ ಮೇಲೆ ಮಾಡ್ತಾರೋ ಅವನು ಭಾರಿ ಪುಣ್ಯವಂತ ಅಂತ ಹೇಳ್ತಾರೆ. ಭೀಮ ಭವಾಂಬುಧಿ ಬತ್ತಿ ಹೋಗುವುದು, ಸಂಸಾರ ಸಮುದ್ರನೇ ದಾಟಿಬಿಡ್ತಾನ. ಧರೆಯೊಳಗೆ ಮುಕ್ತಿಯೋಗ್ಯ ನೆನೆಸುವನು, ಮುಕ್ತಿಯೋಗ್ಯ ಅಂತ ಕನ್ಫರ್ಮ್ ಆಗೋದು ಯಾವಾಗ ಅಂದರೆ ದೇಹತೀರ್ಥರ ಅನುಗ್ರಹ ಪಾತ್ರ ಆಗಿಬಿಟ್ಟಾಗ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಹಿಮೆಯನ್ನು ವಿಜಯರಾಯರು ಅವ್ರ ಮೇಲೆ ಹೇಳ್ತಾರೆ ಅಂದರೆ ದೇಹತೀರ್ಥರು ಹೇಗಿರ್ಬೋದು? ಇನ್ನು ರಾಯರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ರಾಯರು ಹೇಳ್ತಾರೆ ದೇಹತೀರ್ಥರು ಯಾರು ಅಂತ ತಿಳ್ಕೊಂಡಿದ್ದೀರಿ? ಜ್ಞಾನಾಬ್ಧಿರತ್ಯವಾದಿ ಸ್ಥಲತ್ವಂ ಸ್ವಾತ್ವನೋಯದ, ಜ್ಞಾನ ಸಮುದ್ರರು ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳೇ ದೊಡ್ಡ ಜ್ಞಾನ ಸಮುದ್ರ, ಅವರು ಹೇಳುತ್ತಾರೆ ದೇಹತೀರ್ಥರ ಜ್ಞಾನ ಸಮುದ್ರದ ಮುಂದೆ ನಾವು ಹನಿಗಳಿದ್ದ ಲೆಕ್ಕ ಅಂತ ಹೇಳ್ತಾರೆ. ಅಂದರೆ ರಾಯರು ಎಷ್ಟು ದೊಡ್ಡವರು, ಅವ್ರು ಹೇಳ್ತಾರೆ ದೇಹತೀರ್ಥರು ಭಾರಿ ದೊಡ್ಡವರು, ನಾವೆಲ್ಲ ಅವ್ರ ಮುಂದೆ ಹನಿಗಳಿದ್ದ ಹಾಗೆ. ಈ ಮಾತು ಕೇಳಿದರೆ ದೇಹತೀರ್ಥರ ಎಷ್ಟು ದೊಡ್ಡವರು ಅಂತ ನಮಗೆ ಅರ್ಥ ಆಗಲಿಕ್ಕೆ ಇವೆಲ್ಲ ಸಾಕು. ವ್ಯಾಸರಾಜರು ಹೇಳ್ತಾರೆ, ವ್ಯಾಸರಾಜ ಮಠ ಇದೆ, ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ಅಪ್ಪಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯಿ. ದೊಡ್ಡ ನಿಧಿಯನ್ನು ನಮಗೆ ಏನು ಗಂಟು ಕೊಟ್ಟರು ಅಂತ ಪದ್ಧತಿ ಇರ್ತದೆ, ಏನು ಕೊಟ್ಟರು ನಿಮಗೆ ಅಂತ ಹೇಳಿದರೆ ಮಧ್ವಾಚಾರ್ಯ ದೊಡ್ಡ ನಿಧಿ ಕೊಟ್ಟರು ನಾರಾಯಣ ಅಂಥೇಳಿ. ಅದನ್ನು ನಮ್ಮ ಕಣ್ಣು ಮುಂದೆ ಎತ್ತಿ ಕೂರಿಸಿದವರು ಜಯತೀರ್ಥರು ಅಂತ ಹೇಳ್ತಾರೆ ವ್ಯಾಸರಾಜ. ಆಚಾರ್ಯರು ತೋರಿಸಿದರು, ನಮ್ಮ ಕಣ್ಣು ಮುಂದೆ ತೆಗೆದಿಟ್ಟವರು ಜಯತೀರ್ಥರು ಅಂತ ವ್ಯಾಸರಾಜರ ಮಾತದು. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಮ್ನೋ ಹೃದಂಬರೆ, ಇದು ವ್ಯಾಸರಾಜರ ಮಾತು. ಚಿತ್ರೈಃ ಪದಶ್ಚ ಗಂಭೀರೈ ವಾಕ್ಯೈರ್ ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್, ಇದು ವ್ಯಾಸರಾಜರ ಮಾತೇನೆ. ಅಷ್ಟು ಕೊಂಡಾಡ್ತಾರೆ ವ್ಯಾಸರಾಜರನ್ನು. ವಿಜೇಂದ್ರ ಸ್ವಾಮಿಗಳು ಯಶ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅವರ 104 ಗ್ರಂಥಗಳಲ್ಲಿ ಸುಮಾರು ಸಿಕ್ಕಿದೆ, ಹೆಚ್ಚು ಗ್ರಂಥಗಳಲ್ಲಿ ಶೋಕ ಬರೀತಾರೆ ವಿಜೇಂದ್ರ ಸ್ವಾಮಿ. ಜಯತೀರ್ಥರು ಅಂದರೆ ಅವರ ಮಾತೇ ನಮಗೆ ಕಾಮಧೇನು, ಅವ್ರ ಗ್ರಂಥ ಓದಿದರೆ ಬೇಕಾದ ಸಿಗುತ್ತೆ ಅಂತ ಹೇಳ್ತಾರೆ. ವಾದಿರಾಜರು ಬರೀತಾರೆ ದೇತೀರ್ಥರಿಂದ ಎಷ್ಟು ಉಪಯೋಗ ಆಗಿದೆ ಅಂದರೆ, ಅವರ ಗ್ರಂಥ ಶ್ರೀಕರೋಯಂ ಗ್ರಂಥ, ಸಂಪತ್ತನ್ನು ತಂದುಕೊಡೋ ಗ್ರಂಥ ಅಂತ ಹೇಳ್ತಾರೆ. ವಾದಿರಾಜ ಸ್ವಾಮಿಗಳು ಪರ್ಯಾಯ ಕೊಡಬೇಕಾಗಿತ್ತು, ಅವ ತುಂಬ ದುಡ್ಡು ಬೇಕು ಪರ್ಯಾಯ ಕೂತಾಗ. ಆಗ ಅವರು ಸಂಚಾರ ಮಾಡಿ ಸಂಗ್ರಹ ಮಾಡ್ತಾರೆ. ಆ ಸಂಚಾರಕ್ಕೆ ಹೋಗಲೇ ಇಲ್ಲ, ಯಾರೋ ಪಾಠಕ್ಕೆ ಬಂದಿದ್ದರು ಸಂಚಾರಕ್ಕೆ ಹೋಗಲೇ ಇಲ್ಲ, ಪಾಠ ಹೇಳ್ತಾ ಕುತ್ಕೊಂಡ್ಬಿಟ್ರು. ಪರ್ಯಾಯ ಬಂದೇ ಬಿಡುತ್ತು. ಶಿಷ್ಯರೆಲ್ಲ ಕೇಳಿದರು, ಸ್ವಾಮಿ ದೊಡ್ಡ ಖರ್ಚಿದೆ, ಸಿಕ್ಕಾಪಟ್ಟೆ ಖರ್ಚಿದೆ, ನೀವು ಸಂಚಾರನೇ ಮಾಡಲಿಲ್ಲ, ಪಾಠ ಹೇಳ್ತಾ ಕೂತ್ಬಿಟ್ಟಿದ್ದೀರಿ, ಪರ್ಯಾಯ ಹೇಗೆ ನಡೆಸಬೇಕು ಅಂದ್ರಂತೆ. ಅವ್ರು ಹೇಳ್ತಾರೆ ಯೋಚನೆ ಮಾಡಬೇಡಿ, ಸುಧಾ ಪಾಠ ಹೇಳ್ತಾ ಇದ್ದೇವಲ್ಲ ಕೆಲಸ ಆಗುತ್ತೆ ಅಂದ್ರಂತೆ. ಒಬ್ಬ ರಾಜ ಬಂದೇ ಬಿಡ್ತಾನೆ, ಆನೆಗಳ ಮೇಲೆ ಒಂಟೆಗಳ ಮೇಲೆ ಸಂಪತ್ತಿನ ರಾಶಿ ತಂದು ಸುರಿಸ್ತಾನೆ. ವಾದಿರಾಜ ನೋಡಿದ್ರೆ ಶ್ರೀಕರೋಯಂ ಗ್ರಂಥ, ಸುಧಾ ಪಾಠ ಹೇಳ್ತಿದ್ದಕ್ಕೆ ಸಂಪತ್ತು ಇಲ್ಲೇ ಬಂತು ನೋಡಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಯಾರು ತತ್ರ ವಯಮೇವ ಸಾಕ್ಷಿಣ, ವಾದಿರಾಜ ಸ್ವಾಮಿಗಳ ಮಾತಿದು, ನಾವೇ ಸಾಕ್ಷಿ ಇದಕ್ಕೆ. ಇಷ್ಟು ಹೇಳಿದ್ರು ಸುಧಾ ಓದೋದಿಲ್ಲ ಅಂದರೆ ಬಿಡಿ, ನಾ ಕೆಡೋದಕ್ಕೂ ಅವರೇ ಸಾಕ್ಷಿ ಆಗ್ತಾರೆ ಅಷ್ಟೇ. ಉದ್ಧಾರ ಆಗಿದ್ದಕ್ಕೆ ಹೇಗೆ ಸಾಕ್ಷಿನೋ, ಬಿಟ್ಟದಕ್ಕೆ ನಾವೇ ಸಾಕ್ಷಿ, ಓದಲಿಲ್ಲ ಹಾಳಾದ್ರಿ ಅಂತ ಅರ್ಥ. ಅದು ಓದ್ದವನು ಫಸ್ಟ್ ರ್ಯಾಂಕ್ ಬಂದು ಹೇಗಿರ್ತಾನೆ, ಫೇಲ್ ಆದವನು ಹೇಗಿರ್ತಾನಲ್ಲ ಹಾಗಾಗುತ್ತೆ ಅಷ್ಟೇ. ಇಂಥ ಜೈತೀರ್ಥರ ಗ್ರಂಥಗಳನ್ನು ಓದೋದು ನಿಮ್ಮ ಜೀವನದ ಗುರಿ ಆಗಬೇಕು. ಅದನ್ನು ಓದಿ ಸಿಸ್ಟಮೆಟಿಕ್ ಥಿಂಕಿಂಗ್ ಬರ್ತದೆ, ಪ್ರಮಾಣ ಪದ್ಧತಿಯನ್ನು ಓದಿಬಿಟ್ರೆ ಹೇಗೆ ಮನುಷ್ಯ ಯೋಚನೆ ಮಾಡಬೇಕು, ಹೇಗೆ ಸಿದ್ಧಾಂತ ತಿಳ್ಕೊಳ್ಬೇಕು, ಹೇಗೆ ಓದಬೇಕು, ಹೇಗೆ ಬರೀಬೇಕು ಎಲ್ಲ ತಿಳಿಸ್ಕೊಡ್ತಕ್ಕಂಥ ದೊಡ್ಡ ಗ್ರಂಥ ಪ್ರಮಾಣ ಪದ್ಧತಿ. ಹೆಸರು ಭಾರಿ ದೊಡ್ಡದು, ಇಷ್ಟೇ ಗ್ರಂಥ ಓದಿಬಿಟ್ರೆ ಮಾತ್ರ ಮನುಷ್ಯ ಜೀವನದಲ್ಲಿ ಸೋಲೆ ಕಾಣೋದಿಲ್ಲ, ಮಾತಿನಲ್ಲಿ ತಪ್ಪಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಪೂರ್ವ ಕೃತಿ ಪ್ರಮಾಣ ಪದ್ಧತಿ. ಪದ್ಯಮಾಲ ದೇವ್ರ ಪೂಜೆ ಹೇಗೆ ಮಾಡಬೇಕು ಅಂತ ಬರೀತಾರೆ ಪದ್ಯಮಾಲ ಅಂತ, ಅದಕ್ಕೆ ಹೆಸರು 132 ಶ್ಲೋಕ. ಇವತ್ತು ದೇವ್ರ ಪೂಜೆ ಮಾಡೋರಿಗೆಲ್ಲ ಬೇಸಿಕ್ ಬುಕ್ ಅಂದರೆ ತಂತ್ರಸಾರ ಅನ್ನ ಪದ್ಯಮಾಲ ಎರಡು ಇರಲೇಬೇಕು. ದೇವ್ರ ಪೂಜೆ ಮಾಡ್ತಕ್ಕಂಥ ಪದ್ಧತಿಯನ್ನು ಸುಲಭವಾಗಿ ತಿಳಿಸ್ಕೊಟ್ಟವರು ಜಯತೀರ್ಥರು. ಪೂಜೆ ಮಾಡೋರೆಲ್ಲ ನೆತ್ತೆ ನೆನ್ಪು ಮಾಡ್ಕೋಬೇಕು ಅವರನ್ನು. ಅವ್ರು ಹೇಳ್ತಾರೆ ಎಷ್ಟು ಒಳ್ಳೆ ಗ್ರಂಥ ನಿಮಗೆ ಕೊಟ್ಟಿದ್ದೇವೆ ಅಂದರೆ, ಅಕಸ್ಮಾತ್ ಪೂಜೆ ಮಾಡೋಕ್ಕಾಗದೆ ಹೋದರೆ ಇದನ್ನು ಪಾರಾಯಣ ಮಾಡಿಬಿಟ್ಟು ಪೂಜೆ ಮಾಡೋದು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಪಠನಾತ್ ಪದ್ಯಮಾಲಾಯಾಹ ನರ ಪೂಜಾಫಲಂ ಭವೇತ್. ಮಾತು ಅರ್ಥ ಮಾಡ್ಕೊಂಡು ಪೂಜೆ ಬಿಟ್ಟ ಮೇಲೆ ಪಾರಾಯಣ ಮಾಡ್ತಾ ಕೊಡಬೇಕು ಅಂತ ಅರ್ಥ ಅಲ್ಲ, ಪೂಜೆನೂ ಮಾಡಿ ಪಾರಾಯಣನೂ ಮಾಡಿ ಎರಡು ಸರ್ತಿ ದೇವ್ರ ಪೂಜೆ ಮಾಡಿದಾಗುತ್ತೆ ಅಂಥ ಗ್ರಂಥ. ಅಂದರೆ ಸುಧಾ ಓದಕ್ಕೆ ಬರದೆ ಹೋದರೆ ಪದ್ಯಮಾಲ ಓದಿ, ಪದ್ಯಮಾಲ ಓದಿ ಸುಧಾ ಓದಾಗ ಆಗ್ತೀರಿ, ನಾಳೆ ಸುಧಾ ಗ್ರಂಥ ಓದಿದರೆ ಅದು ಅಮೃತ ಮೋಕ್ಷಕ್ಕೆ ಸಾಧನೆ ಆಗುತ್ತೆ ಅಂತ ಅರ್ಥ. ಅದು ಜಯತೀರ್ಥರ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು. ಇದು ಒಂದು ಆರಾಧನೆ ದಿವಸ ಮಾಡಿ ಬಿಟ್ಟುಬಿಡೋದಲ್ಲ, ಪ್ರತಿ ಕ್ಷಣದಲ್ಲಿ ಮಾಡೋದಕ್ಕೆ ಆರಾಧನೆ ಒಂದು ಕಾರಣ ಆಗಬೇಕಷ್ಟೇ. ಅದು ವ್ಯಾಸರಾಜರ ಮಠದಲ್ಲಿ ವ್ಯಾಸರಾಜರಿಗೆ ಅತ್ಯಂತ ಪ್ರಿಯರಾದಂತಹ ಜಯತೀರ್ಥರ, ವ್ಯಾಸರಾಜರ ಮುಖ್ಯ ಗುರುಗಳು ಅಂದರೆ ಜಯತೀರ್ಥರೇ. ಬ್ರಹ್ಮಣ್ಯತೀರ್ಥರು ಶ್ರೀಪಾದರಾಜರಲ್ಲ, ಜಯತೀರ್ಥರ ಗ್ರಂಥದಿಂದಲೇ ಮುಂದೆ ಬಂದವರಾದ್ದರಿಂದ ಅಂತ ಜಯತೀರ್ಥರ ಸ್ಮರಣೆ, ಅವರ ಗುರುಗಳಾದ ಸಾಕ್ಷಾತ್ ಶ್ರೀಮದ್ ಆಚಾರ್ಯರ ಸ್ಮರಣೆ,
ಸಾಕ್ಷಾತ್ ಭಗವಂತನ ಸ್ಮರಣೆ ಮಾಡಿದರೆ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಇವತ್ತಿನ ದಿವಸ ಇಲ್ಲಿ ವ್ಯಾಸರಾಜ ಮಠದಲ್ಲಿ ಜಯತೀರ್ಥರ ಸ್ಮರಣೆ ಮಾಡ್ತಕ್ಕಂಥ ದೊಡ್ಡ ಯೋಗ ಬಂದಿದೆ. ನಿನ್ನೆ ಹೇಳಿದಂತೆ ಇದರ ಮುಖ್ಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಜಯರಾಜ್ ಅವರಿಗೆ, ಅವರ ಸಹಕಾರಿಗಳಾದ ಜಯತೀರ್ಥರು ಮೊದಲಾದ ಎಲ್ಲರಿಗೂ ನಮಸ್ಕಾರಗಳನ್ನು. ನಮ್ಮ ಇವರೆಲ್ಲ ಶ್ರೋತೃಗಳೆಲ್ಲ ಬಹಳ ಪ್ರೀತಿಯಿಂದ ಜಯರಾಜ್ ಅವರು ಬಂದಾಗೆಲ್ಲ ಮಠ ಭಾರಿ ಬದಲಾಯಿತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಒಳ್ಳೆಯ ದೃಷ್ಟಾಂತ, ಒಂದು ವರ್ಷದ ಮೇಲೆ ಆಯಿತು ಕಾರ್ಯಕ್ರಮ ಶುರುವಾಗಿ, ನಿರಂತರವಾಗಿ ಕಾರ್ಯಕ್ರಮ ನಡೀತಾನೆ ಇರ್ತದೆ ಅಂತ ಹೇಳಿದರೆ ಅದು ಜಯರಾಜ್ ಮಾಡಿರ್ತಕ್ಕಂಥ ಜಯತೀರ್ಥರ ಆರಾಧನೆಗೆ ಜಯರಾಜರಿಂದ ಒಳ್ಳೆಯ ಸೇವೆ ಸಂದಾಗಿದೆ. ಆ ಮೂಲಕವಾಗಿ ಜಯತೀರ್ಥರ ಹೆಸರೇ ಇಟ್ಕೊಂಡಿರೋದು ಅವರು, ಅವರೇ ಹೇಳ್ತಿರ್ತಾರೆ ನನ್ನ ಹೆಸರು ಜಯತೀರ್ಥರ ಹೆಸರು ಅಂತ. ಅವ್ರು ಮೊದಲೇ ಸರ್ ಪರಿಚಯ ಆದಾಗಿಂದ ಜಯರಾಜ್ ಹೇಳ್ತಾ ಇರ್ತಾರೆ. ಅವರು ಜಯರಾಜ್ ಅವರೆಲ್ಲ ವ್ಯಾಸರಾಜರಿಗೆ ನಮಸ್ಕಾರ ಸಲ್ಲಿಸೋ ರೀತಿಯಲ್ಲಿ ಈ ಕಾರ್ಯಕ್ರಮ ಏರ್ಪಾಟು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ, ನಿಮಗೂ ಧನ್ಯವಾದಗಳನ್ನು ಹೇಳ್ತಾ, 6 ಗಂಟೆಗೆ ಬರ್ತೀರಿ, 7 ಗಂಟೆಗೆ 7 ಬರ್ತೀರಿ, ಆದ್ದರಿಂದ ನಿಮಗೆಲ್ಲ ಎಷ್ಟು ಉತ್ಸಾಹ ಇದೆ ಅಂತ ಭಾಳ ಸಂತೋಷ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡುತ್ತೇನೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣ